ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಮೊದಲನೆಯ ಬಜೆಟ್ ಈ ಬಜೆಟ್ನಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಭರವಸೆಗಳನ್ನು ಈಡೇರಿಸುವ ಮಾರ್ಗಸೂಚಿ ಕಾಣುತ್ತೆ ಅಂತ ಮಾರ್ಗಸೂಚಿ ಹೇಳಬೇಕಾಗಿತ್ತು ಅವರೇ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಉಳಿದೆಲ್ಲ ಪ್ರಣಾಳಿಕೆಯಲ್ಲಿ ಉಳಿದೆಲ್ಲ ಭರವಸೆಗಳದ್ದು ಒಂದು ತೂಕ ಆದರೆ ಒಂದು ಗುಲಗಂಜಿ ತೂಕ ಜಾಸ್ತಿ ತೂಕ ಈ ಐದು ಗ್ಯಾರಂಟಿಗಳದ್ದಾಗಿತ್ತು ಆ ಐದು ಗ್ಯಾರಂಟಿಗಳನ್ನು ಈಡೇರಿಸಬೇಕು ಅಂದರೆ ಎಕ್ಸಾಕ್ಟ್ ಆಗಿ ಎಷ್ಟು ದುಡ್ಡು ಬೇಕು ಅದನ್ನು ಎಲ್ಲೆಲ್ಲಿಂದ ತರ್ತಾರೆ ಎಲ್ಲೆಲ್ಲಿಂದ ತರ್ತಾರೆ ಅಂದರೆ ಎಲ್ಲಿಂದ ತರಕಾಗಲ್ಲ ಇಲಾಖೆಗಳಿಗೆ ಕೊಟ್ಟಿರುವ ಅನುದಾನ ಸ್ವ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಬೇಕು ಇನ್ಯಾ ಇನ್ನು ಹಿಂದಿನ ಸರ್ಕಾರದ ಒಂದಷ್ಟು ಯೋಜನೆಗಳನ್ನು ತಡೆ ಹಿಡಿಯಬೇಕು ಇದನ್ನು ಇದನ್ನು ಮುಂದುವರೆಸೋದಿಲ್ಲ ನಾವು ಅಂತ ಜನರ ಮೇಲೆ ಒಂದಷ್ಟು ಹೊಸ ಭಾರಗಳನ್ನು ಹಾಕಬೇಕು ಸಾಲ ಮಾಡಿ ಈ ಗ್ಯಾರಂಟಿ ಈಡೇರಿಸೋದಕ್ಕಾಗೋದಿಲ್ಲ ಸಾಲ ಸಾಲ ಮಾಡೋದಕ್ಕೆ ಅವಕಾಶ ಇಲ್ಲ ಇದರಲ್ಲಿ ಇವುಗಳ ಪೈಕಿ ಯಾವ ಯಾವ ಮೂಲಗಳಿಂದ ಎಷ್ಟೆಷ್ಟು ತರ್ತಾರೆ ಅನ್ನೋ ಕುತೂಹಲ ಆ ಕುತೂಹಲಕ್ಕೆ ಕಾಯ್ತಾ ಇದ್ವಿ ಅದಕ್ಕೆ ಇವತ್ತಿನ ಬಜೆಟ್ ಭಾಷಣವೇ ಉತ್ತರ ಬಿ ಜೆ ಪಿ ಸರ್ಕಾರದ ಹತ್ತು ಯೋಜನೆಗಳನ್ನು ನಿಲ್ಲಿಸೋದು ಇವು ಮುಂದುವರಿಯೋದಿಲ್ಲ ಅಂತ ಹೇಳೋದು ಅದರ ಜೊತೆಗೆ ಕೇಂದ್ರ ಸರ್ಕಾರ ತಂದಿರುವಂಥ ಎನ್ ಇ ಪಿ ಜಾರಿಯಾಗೋದಿಲ್ಲ ಕರ್ನಾಟಕ ಬೇರೆಯದೇ ಎಜುಕೇಷನ್ ಪಾಲಿಸಿಯನ್ನು ಹೊಂದಿರುತ್ತೆ ಅಂತ ಹೇಳಿದ್ರು ಬೇರೆಯದೇ ಎಜುಕೇಷನ್ ಪಾಲಿಸಿ ಎ ಪಿ ಎಂ ಸಿ ಕಾಯ್ದೆಯನ್ನು ಬಿ ಜೆ ಪಿ ಸರ್ಕಾರ ರದ್ದು ಮಾಡಿತ್ತು ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ವಾಪಸ್ ಎ ಪಿ ಎಮ್ ಸಿ ಕಾಯ್ದೆ ಜಾರಿಗೆ ಬರುತ್ತೆ ಅಂತ ಹೇಳಿದ್ರು ಅಬಕಾರಿ ಸುಂಕ ನೋಂದಣಿ ಸುಂಕ ಮುದ್ರಾಂಕ ಶುಲ್ಕ ಏರಿಕೆಯಾಗಿದೆ ಎರಡು ಗಂಟೆ ಐವತ್ತು ನಿಮಿಷ ಬಜೆಟ್ ಭಾಷಣ ಇತ್ತು ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಗಾತ್ರದಲ್ಲೂ ದಾಖಲೆ ಮಂಡನೆಯಲ್ಲೂ ದಾಖಲೆ ಅದರ ಜೊತೆಗೆ ಇದೆ ಬಜೆಟ್ ಸ್ಪೀಚು ಒಂದು ಇದುವರೆಗೂ ಇಲ್ಲದೇ ಇರುವ ಸಂಪ್ರದಾಯ ಮತ್ತು ಬರಬಾರ್ದಾಗಿದ್ದ ಸಂಪ್ರದಾಯ ಏನಂದರೆ ಇದೊಂದು ರಾಜಕೀಯ ಭಾಷಣ ಇತ್ತು ಕೇಂದ್ರ ಸರ್ಕಾರ ಹಂಗೆ ಮಾಡಿದೆ ಕೇಂದ್ರ ಸರ್ಕಾರ ಹಿಂಗೆ ಮಾಡಿದೆ ಡಬಲ್ ಇಂಜಿನ್ ಅಂತ ಹೇಳ್ಕಂಡವರು ಅದನ್ನು ಮಾಡಿದ್ದಾರೆ ಇದನ್ನು ಮಾಡಿದ್ದಾರೆ ಇದು ಇರ್ತಿರಲಿಲ್ಲಪ್ಪ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಡಾಕ್ಯುಮೆಂಟ್ ಅಂತಿಮ ಇತಿಹಾಸದಲ್ಲಿ ಒಂದು ಒಂದು ದಾಖಲೆ ಉಳ್ಕೊಳ್ಳೋ ಇದು ಇದರಲ್ಲಿ ಇಷ್ಟರ ಮಟ್ಟಿಗೆ ರಾಜಕೀಯ ಕೆಸರ ರಚಾಟವನ್ನು ಮಾಡಬಾರದಾಗಿತ್ತು ಅನ್ನೋದು ಅಭಿಪ್ರಾಯ ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ರೂಪಾಯಿ ಬಜೆಟ್ ಏನೇನಕ್ಕೆ ಖರ್ಚು ಮಾಡ್ತಾರೆ ಐದು ಎರಡೂವರೆ ಲಕ್ಷ ಕೋಟಿ ಎರಡು ಲಕ್ಷ ಐವತ್ತು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕೋಟಿ ರಾಜಸ್ವ ವೆಚ್ಚವೇ ಹೋಗುತ್ತೆ ಕಂಪಲ್ಸರಿ ಎಕ್ಸ್ಪೆಂಡಿಚರ್ ಸಂಬಳ ಸಾರಿಗೆ ಇತ್ಯಾದಿ ಇತ್ಯಾದಿ ಬಂಡವಾಳ ವೆಚ್ಚ ಐವತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ನಾವು ಇದನ್ನು ಮೂಲಸೌಕರ್ಯ ಅಭಿವೃದ್ಧಿ ಸಾಲ ಮರುಪಾವತಿ ಮಾಡೋದಕ್ಕೆ ಇಪ್ಪತ್ತೆರಡು ಸಾವಿರದ ನಾನ್ನೂರ ನಲವತ್ತೊಂದು ಕೋಟಿ ಬೇಕು ಇದು ಮಾಡಲೇಬೇಕಾಗಿತ್ತು ಇಷ್ಟೇ ಮೊತ್ತವನ್ನು ಅಮ್ಮಾಯಿಯವರು ತಮ್ಮ ತಾವು ಮಂಡಿಸಿದ ಬಜೆಟ್ನಲ್ಲಿ ಮೀಸಲಾಗಿಟ್ಟಿದ್ದರು ಇವರು ಅಷ್ಟು ಇಡಲೇಬೇಕು ಬರಬೇಕಾದ ದುಡ್ಡು ಎಲ್ಲೆಲ್ಲಿಂದ ಬರುತ್ತೆ ಒಟ್ಟು ತೆರಿಗೆ ಮತ್ತು ರಾಜಸ್ವ ಸೇರಿ ಎರಡು ಲಕ್ಷ ಮೂವತ್ತೆಂಟು ಸಾವಿರದ ನಾನ್ನೂರ ಹತ್ತು ಕೋಟಿ ರೂಪಾಯಿ ಬರುತ್ತೆ ಎಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ಸಾಲ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಎಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ಸಾಲ ಋಣೇತರ ಸ್ವೀಕೃತಿ ಅಂತಿರುತ್ತೆ ಇಪ್ಪತ್ತ್ಮೂರು ಕೋಟಿ ಸಾಲ ವಸೂಲು ಮಾಡುವಂಥದ್ದು ಇನ್ನೂರ ಇಪ್ಪತ್ತು ಕೋ ಇಪ್ಪತ್ತೇಳು ಕೋಟಿ ಬರುತ್ತೆ ಒಟ್ಟು ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಕೋಟಿ ದುಡ್ಡು ಎಲ್ಲೆಲ್ಲಿಂದ ಬರುತ್ತೆ ಅಂತಾಯಿತು ಖರ್ಚು ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಖೋತಾ ಬಜೆಟ್ ಇದು ಡೆಫಿಸಿಟ್ ಬಜೆಟ್ ಸಾಲದ ಕಂಪ್ಯಾರಿಸನ್ ಮಾಡಿದರೆ ಬಸವರಾಜ ಬೊಮ್ಮಾಯಿ ಅವರು ಎಷ್ಟು ಅಂತ ಹೇಳಿದ್ರು ಅದಕ್ಕಿಂತ ಒಂದು ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಸಾಲದ ಎಂಟು ಸಾವಿರದ ಐವತ್ತೆರಡು ಕೋಟಿ ರೂಪಾಯಿ ಹೆಚ್ಚುವರಿ ಸಾಲದ ಪ್ರಪೋಸಲನ್ನು ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ ರಾಜಸ್ವ ಅಂತ ಹೇಳಿದ್ವಿ ಸರ್ಕಾರಕ್ಕೆ ಬರೋ ಇನ್ಕಮ್ ಅದರ ಪೈಕಿ ಜಿ ಎಸ್ ಟಿಯಿಂದಾನೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಆರುನೂರ ಐವತ್ತ್ಮೂರು ಕೋಟಿ ಬರುತ್ತೆ ತೆರಿಗೆ ಏತರ ರಾಜಸ್ವ ಅಂತ ಒಂದಿರುತ್ತೆ ಹನ್ನೆರಡುವರೆ ಸಾವಿರ ಕೋಟಿ ಆಗುತ್ತೆ ಕೇಂದ್ರದ ತೆರಿಗೆ ಪಾಲು ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಆಗುತ್ತೆ ಕೇಂದ್ರದ ಸಹಾಯಧನ ಹದಿಮೂರು ಸಾವಿರದ ಐದು ಕೋಟಿ ರೂಪಾಯಿ ಆಗುತ್ತೆ ಒಟ್ಟು ಎರಡು ಲಕ್ಷ ಮೂವತ್ತೆಂಟು ಸಾವಿರದ ನಾನ್ನೂರ ಹತ್ತು ಕೋಟಿ ರೂಪಾಯಿ ರಾಜಸ್ವ ಇಷ್ಟು ಬರಬಹುದು ಇದರ ಮೇಲೆ ನಾವು ರಾಜ್ಯವನ್ನು ನಡೆಸ್ತೀವಿ ಅಂತ ಆದಾಯ ತರಬೇಕಲ್ಲ ಎಲ್ರಿಗೂ ಸುಲಭವಾಗಿ ಕಾಣಿಸುವಂಥದ್ದು ಅಬಕಾರಿ ಶುಲ್ಕ ಹೆಚ್ಚು ಮಾಡಿ ಲಿಕ್ಕರ್ ರೇಟ್ ಜಾಸ್ತಿ ಆಗಲಿ ಅಂತ ಬಿಯರು ವಿಸ್ಕಿ ಇತ್ಯಾದಿ ಇತ್ಯಾದಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಇದು ಪ್ರತಿ ಬಜೆಟಲ್ಲೂ ಇರೋದೇ ಇದನ್ನು ನಾವು ಟೈಪ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿರ್ತೀವಿ ನಾನ್ನೂರ ನಲವತ್ತೊಂಬತ್ತು ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಕೊಟ್ಟಿದ್ದೀವಿ ನಾನ್ನೂರ ನಲವತ್ತೊಂಬತ್ತು ರೂಪಾಯಿ ಮೂಲ ಬೆಲೆ ಇದ್ದಂಥ ಮದ್ಯ ಹಿಂದಿನ ಅಬಕಾರಿ ಶುಲ್ಕ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗ್ತಿತ್ತು ಹೊಸದಾಗಿ ಈ ಬಜೆಟ್ ಮಂಡನೆಯ ನಂತರ ಅದು ಇನ್ನೂರ ಹದಿನೈದು ರೂಪಾಯಿ ಆಗುತ್ತೆ ಮುಂಚೆ ಆರುನೂರ ಇಪ್ಪತ್ತೆಂಟು ರೂಪಾಯಿಗೆ ಸಿಗ್ತಾ ಇದ್ದದ್ದು ಈಗ ಆರುನೂರ ಅರವತ್ತ್ನಾಲ್ಕು ರೂಪಾಯಿ ಆಗುತ್ತೆ ರೇಟು ಯಥಾವತ್ತಾಗಿ ಬೇರೆ 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 ಮೂಲ ಬೆಲೆ ಇದ್ದಂಥದ್ದು ಮುಂಚೆ ಎಷ್ಟಿತ್ತು ಈಗೆಷ್ಟಿತ್ತು ಅನ್ನೋದನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಬೊಮ್ಮಾಯಿಯವರು ಮಂಡನೆ ಮಾಡಿದ್ದು ಮೂರು ಲಕ್ಷ ಒಂಬತ್ತು ಸಾವಿರದ ನೂರ ಎಂಬತ್ತೆರಡು ಕೋಟಿ ರೂಪಾಯಿಯ ಬಜೆಟನ್ನು ಲೇಖಾನುದಾನ ತಗೊಂಡಿರ್ತಾರೆ ಅದಕ್ಕೆ ಫುಲ್ ಫ್ಲೆಡ್ಜ್ಡ್ ಬಜೆಟ್ ಅನ್ನೋದಿಲ್ಲ ಚುನಾವಣೆ ಹೊಸ್ತಿಲಲ್ಲಿ ಮಾಡಿದಾಗ ಲೇಖಾನುದಾನ ತಗೊಂಡಿರ್ತಾರೆ ಮೂರು ಲಕ್ಷ ಒಂಬತ್ತು ಸಾವಿರದ ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಬಜೆಟನ್ನು ಬಸವರಾಜ ಬೊಮ್ಮಾಯಿಯವರು ಮಂಡಿಸಿದರು ಸಿದ್ದರಾಮಯ್ಯನವರು ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ರೂಪಾಯಿಯ ಬಜೆಟನ್ನು ಮಂಡಿಸಿದ್ದಾರೆ ಬೊಮ್ಮಾಯಿಯವರು ಎಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ಕೋಟಿ ಸಾಲ ಮಾಡ್ತೀವಿ ಅಂತಿದ್ದರು ಸಿದ್ದರಾಮಯ್ಯನವರು ಎಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ಸಾಲ ಮಾಡ್ತೀವಿ ಅಂತಿದ್ದಾರೆ ಅಲ್ಲಿಗೆ ಬಜೆಟ್ ಗಾತ್ರ ಜಾಸ್ತಿ ಆಯಿತು ಸಾಲದ ಮೊತ್ತ ಜಾಸ್ತಿ ಆಯಿತು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಹದಿನೆಂಟು ಸಾವಿರ ಕೋಟಿ ಬಜೆಟ್ ಜಾಸ್ತಿ ಆಯಿತು ಎಂಟು ಸಾವಿರ ಕೋಟಿ ಸಾಲ ಜಾಸ್ತಿ ಆಯಿತು ಆದರೆ ಬಂಡವಾಳ ವೆಚ್ಚ ಬಸವರಾಜ ಬೊಮ್ಮಾಯಿಯವರ ಲೆಕ್ಕಾಚಾರ ಅರವತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಬಂಡವಾಳ ವೆಚ್ಚ ಇತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಏನು ಮೂಲಸೌಕರ್ಯ ಅಭಿವೃದ್ಧಿ ಸಿದ್ದರಾಮಯ್ಯನವರು ಅದನ್ನು ಇಳಿಸಿದ್ದಾರೆ ಐವತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಇಳಿಸಿದ್ದಾರೆ ಅಂದರೆ ಒಂದು ಏಳು ಸಾವಿರ ಕೋಟಿ ಬಂಡವಾಳಕ್ಕಾಗಿ ಖರ್ಚು ಮಾಡೋದನ್ನು ಕಡಿಮೆ ರಾಜಸ್ವ ವೆಚ್ಚ ಎರಡು ಲಕ್ಷ ಇಪ್ಪತ್ತೈದು ಸಾವಿರದ ಐನೂರು ಏಳು ಕೋಟಿ ಖರ್ಚು ಮಾಡೋ ಉದ್ದೇಶ ಬೊಮ್ಮಾಯಿಯವರಿಗಿತ್ತು ಇಪ್ಪತ್ತೈದು ಸಾವಿರ ಕೋಟಿಗಿಂತಲೂ ಜಾಸ್ತಿ ಸಿದ್ದರಾಮಯ್ಯನವರು ಅದನ್ನು ಜಾಸ್ತಿ ಮಾಡಿದ್ದಾರೆ ಸಂಬಳ ಸಾರಿಗೆ ಇತ್ಯಾದಿ ಅವು ಏನು ಕಂಪಲ್ಸರಿ ಅವೆಲ್ಲ ಎರಡು ಎರಡು ಲಕ್ಷ ಐವತ್ತು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕೋಟಿ ಆಗಿದೆ ಸಾಲ ಮರುಪಾವತಿ ಅದನ್ನ ಯಾರೂ ಏನೂ ಮಾಡೋದಕ್ಕಾಗೋದಿಲ್ಲ ಬೊಮ್ಮಾಯಿಯವರು ಇಪ್ಪತ್ತೆರಡು ಸಾವಿರದ ನಾನ್ನೂರ ನಲ್ವತ್ತೊಂದು ಕೋಟಿ ಇಟ್ಕೊಂಡಿದ್ರು ಇವರು ಇಪ್ಪತ್ತೆರಡು ಸಾವಿರದ ನಾನ್ನೂರ ನಲವತ್ತೊಂದು ಕೋಟಿ ಅದನ್ನಾರೂ ಏನೂ ಮಾಡೋಕ್ಕಾಗಲ್ಲ ಅಷ್ಟು ಕಟ್ಟಲೇಬೇಕು ಗ್ಯಾರಂಟಿ ಯೋಜನೆಗಳು ಅನ್ನ ಭಾಗ್ಯಕ್ಕೆ ಹತ್ತು ಸಾವಿರ ಕೋಟಿ ಇಟ್ಟಿದ್ದಾರೆ ಗೃಹಜ್ಯೋತಿಗೆ ಹದಿಮೂರು ಸಾವಿರದ ಒಂಬೈನೂರ ಹತ್ತು ಕೋಟಿ ರೂಪಾಯಿ ಇಟ್ಟಿದ್ದಾರೆ ಹತ್ತು ಕೆ ಜಿ ಅಕ್ಕಿ ಅಂದ್ರಲ್ಲ ಅದರ ಪೈಕಿ ಐದು ಕೆ ಜಿ ಅಕ್ಕಿಯ ಖರ್ಚನ್ನು ರಾಜ್ಯ ಸರ್ಕಾರ ವಹಿಸಿಕೊಳ್ಳಬೇಕು ಆ ಐದು ಕೆ ಜಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಬೇಕು ಅದನ್ನು ಪ್ರತ್ಯೇಕವಾಗಿ ಎತ್ತಿಟ್ಟಿದ್ದಾರೆ ಗೃಹಜ್ಯೋತಿ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ತಂದಿದ್ದರೂ ಅದು ಗರಿಷ್ಠ ಇನ್ನೂರು ಯೂನಿಟ್ ಆಗಿದೆ ಇವತ್ತು ಬೆಳಗ್ಗೆ ನೀವು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಆ ಗರಿಷ್ಠ ಅನ್ನೋ ಶಬ್ದದ ಇಂಪಾರ್ಟೆನ್ಸ್ ಅರ್ಥ ಆಗುತ್ತೆ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಅದು ಅದಕ್ಕೇನು ಲೆಕ್ಕಾಚಾರ ಹಾಕಿದ್ದಾರೆ ಅನ್ನೋದು ಹೇಳಿದ್ದೀವಿ ನಿಮ್ಮ ಹನ್ನೆರಡು ತಿಂಗಳ ಕರೆಂಟ್ ಬಿಲ್ಲನ್ನು ತಗೊಂಡು ಅದರದ್ದು ಆವರೇಜ್ ತೆಗೆದು ಆ ಆವರೇಜ್ಗೆ ಪ್ಲಸ್ ಟೆನ್ ಪರ್ಸೆಂಟು ಇನ್ನೂರು ಯೂನಿಟ್ಗೆ ಮೀರದಂತೆ ಅದಕ್ಕಾಗಿ ಹದಿಮೂರು ಸಾವಿರದ ಒಂಬೈನೂರ ಹತ್ತು ಕೋಟಿ ರೂಪಾಯಿಯನ್ನು ತೆಗೆದಿಟ್ಟಿದ್ದಾರೆ ಇನ್ನು ಗೃಹಲಕ್ಷ್ಮಿ ಮನೆ ಯಜಮಾನತಿಗೆ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕುವಂಥದ್ದು ಅದರ ಕಂಡೀಷನ್ಗಳು ಆಮೇಲೆ ಬಂದು ಗಂಡ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ ಜಿ ಎಸ್ ಟಿ ರಿಟರ್ನ್ ತಗತ್ತಿದ್ರೆ ಹೆಂಡತಿ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ ಜಿ ಎಸ್ ಟಿ ರಿಟರ್ನ್ ತಗತಿದ್ರೆ ಅದು ಬರೋದಿಲ್ಲ ಅಂತ ಅದಕ್ಕಾಗಿ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ತೆಗೆದಿಡಲಾಗಿದೆ ಇವುಗಳ ಪೈಕಿ ಈಗಾಗಲೇ ಜಾರಿಗೆ ಬಂದಿರುವಂಥದ್ದು ಶಕ್ತಿ ಯೋಜನೆ ಒಂದೇ ಮಹಿಳೆಯರಿಗೆ ಕರ್ನಾಟಕದ ಒಳಗೆ ಕೆ ಎಸ್ ಆರ್ ಟಿ ಸಿ ಮತ್ತು ಸ್ಥಳೀಯ ಏನು ಬಿ ಎಮ್ ಟಿ ಸಿ ಥರದ ಸಾರಿಗೆಗಳಲ್ಲಿ ಉಚಿತ ಪ್ರಯಾಣ ಅಂತ ಅದಕ್ಕಾಗಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಾಗಿಡಲಾಗಿದೆ ಯುವ ನಿಧಿ ಡಿಗ್ರಿ ಮುಗಿಸ್ತವ್ರಿಗೆ ತಿಂಗಳ ಮೂರು ಸಾವಿರ ಕೊಡ್ತೀವಿ ಡಿಪ್ಲೊಮಾ ಮುಗಿಸಿದವರಿಗೆ ತಿಂಗಳಿಗೆ ಒಂದೂವರೆ ಸಾವಿರ ಕೊಡ್ತೀವಿ ಎಂದಿದ್ರಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ಹಣವನ್ನು ಮೀಸಲಾಗಿ ಇಟ್ಟಿಲ್ಲ ಕೇಳಿಸ್ಕೊಳ್ಳಿ ರಾಜ್ಯದ ಅರ್ಥವ್ಯವಸ್ಥೆ ರಾಜ್ಯದ ಅರ್ಥವ್ಯವಸ್ಥೆಯ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಹದಗೆಟ್ಟಿರುತ್ತದೆ ಕೇಂದ್ರ ಸಾಂಖ್ಯಿಕ ಕಚೇರಿಯು ಬಿಡುಗಡೆ ಮಾಡಿರುವ ಮುಂಗಡ ಅಂದಾಜುಗಳ ಪ್ರಕಾರ ರಾಜ್ಯದ ಜಿಎಸ್ಡಿಪಿಯು ಪು ಎರಡು ಸಾವಿರದ ಇಪ್ಪತ್ತೆರಡು ಏಳು ಪಾಯಿಂಟ್ ಒಂಬತ್ತರಷ್ಟು ಬೆಳವಣಿಗೆ ದಾಖಲಿಸಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ರಾಜ್ಯದ ಜಿಎಸ್ಟಿಯ ಬೆಳವಣಿಗೆಯು ಹನ್ನೊಂದರಷ್ಟು ದಾಖಲಾಗಿತ್ತು ಇಪ್ಪತ್ತೆರಡು ವಲಯವಾರು ಬೆಳಗ್ಗೆಯನ್ನು ಗಮನಿಸಿದರೆ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿನ ಬೆಳವಣಿಗೆಯು ಶೇಕಡಾ ಐದು ಪಾಯಿಂಟ್ ಐದು ಐದು ಪಾಯಿಂಟ್ ಒಂದು ಮತ್ತು ಒಂಬತ್ತು ಪಾಯಿಂಟ್ ಎರಡರಷ್ಟು ಬೆಳವಣಿಗೆಯನ್ನು ದಾಖಲಿಸಿರುತ್ತದೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿಯು ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗಿರುವಂತಹ ಹಾಗೂ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರುವ ಅವೈಜ್ಞಾನಿಕ ಅಂಶಗಳನ್ನು ಒಳಗೊಂಡಿದೆ ಬಹುಧರ್ಮ ಬಹುಭಾಷೆ ಬಹುಸಂಸ್ಕೃತಿ ಇರುವ ನಮ್ಮ ದೇಶಕ್ಕೆ ಏಕರೂಪದ ಶಿಕ್ಷಣ ವ್ಯವಸ್ಥೆ ಹೊಂದಿಕೊಳ್ಳುವುದಿಲ್ಲ ರಾಜ್ಯದ ಅಸ್ಮಿತೆಯನ್ನು ಹಿಡಿಯುವ ಉನ್ನತ ಶಿಕ್ಷಣವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ವಿದ್ಯಾರ್ಥಿಗಳಿಗೆ ಉದ್ಯೋಗ ಉದ್ಯೋಗ ಆಧಾರಿತ ಶಿಕ್ಷಣವನ್ನು ನೀಡಿ ಯುವಜನರನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲಗೊಳಿಸಲು ಮತ್ತು ನೀಡುವ ಒತ್ತು ನೀಡುವ ನಿಟ್ಟಿನಲ್ಲಿ ಸ್ಥಳೀಯವಾದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕ ವಾಸ್ತವಾಂಶಗಳನ್ನು ಒಳಗೊಂಡ ಹೊಸ ಶಿಕ್ಷಣ ನೀತಿಯನ್ನು ರೂಪಿಸಲಾಗುವುದು ಎನ್ ಇ ಪಿ ಬಗ್ಗೆ ಹೇಳಿದ್ದದ್ದು ಎನ್ ಇ ಪಿಯಲ್ಲಿ ಸರಿಯಿಲ್ಲ ಅದನ್ನು ರಾಜ್ಯ ಸರ್ಕಾರ ಸಪ್ರೇಟಾಗಿ ಮಾಡ್ತೀವಿ ಅಂತ ಈ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಾಗಿಟ್ಟಿದ್ದರ ಲೆಕ್ಕ ಹೇಳ್ತಿದ್ದೆನಲ್ಲ ನಾನು ಹತ್ತು ಸಾವಿರ ಕೋಟಿ ಅನ್ನ ಭಾಗ್ಯಕ್ಕೆ ಗೃಹ ಜ್ಯೋತಿ ಹದಿಮೂರು ಸಾವಿರದ ಒಂಬೈನೂರ ಹತ್ತು ಕೋಟಿ ಗೃಹಲಕ್ಷ್ಮಿಗೆ ಮೂವತ್ತು ಸಾವಿರ ಕೋಟಿ ಶಕ್ತಿ ಯೋಜನೆಗೆ ನಾಲ್ಕು ಸಾವಿರ ಕೋಟಿ ನಿಧಿಗೆ ಯಾವುದನ್ನು ಮೀಸಲಾಗಿಟ್ಟಿಲ್ಲ ಅಂತ ಇದೆಲ್ಲವೂ ಒಂದು ವರ್ಷದ ಖರ್ಚಿನ ಲೆಕ್ಕಾಚಾರ ಒಂದು ವರ್ಷದ ಖರ್ಚು ಒಂದು ವರ್ಷಕ್ಕಿಷ್ಟು ಬೇಕಾಗತ್ತೆ ಅಂತ ಗೃಹಲಕ್ಷ್ಮಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ ಇಲಾಖೆಗೆ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅದರ ಒಟ್ಟು ಅಲೋಕೇಶನ್ನೇ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ಒಟ್ಟು ಅಲೋಕೇಶನ್ ಅದರ ಪೈಕಿ ಗೃಹಲಕ್ಷ್ಮಿಗೆ ಮೂವತ್ತು ಸಾವಿರ ಕೋಟಿ ಬೇಕಲ್ಲ ಅಂದರೆ ಸಹಜ ಪ್ರಶ್ನೆ ಬರುತ್ತೆ ಮೂವತ್ತು ಸಾವಿರ ಕೋಟಿ ಗೃಹಲಕ್ಷ್ಮಿಗೆ ಬೇಕು ಒಟ್ಟು ಇಲಾಖೆಗೆ ಅಲಾಟ್ಮೆಂಟ್ ಮಾಡಿರೋದು ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಲ್ಲ ಅಂದರೆ ಒಂದು ವರ್ಷಕ್ಕೆ ಮೂವತ್ತು ಸಾವಿರ ಕೋಟಿ ಬೇಕು ಈಗಾಗಲೇ ಮೂರು ತಿಂಗಳು ಹೋಗ್ಬಿಟ್ಟಿದೆ ನೀವು ಅಪ್ಲಿಕೇಶನ್ ಹಾಕಿ ಸ್ಕ್ರೂಟಿನಿ ಆಗಲಿ ಆ್ಯಪ್ ಬಿಡುಗಡೆ ಮಾಡ್ತೀವಿ ಅದಕ್ಕೊಂದು ಸಮಾರಂಭ ಮಾಡ್ತೀವಿ ಅದೆಲ್ಲ ಇನ್ನೊಂದು ತಿಂಗಳು ಹೋಗುತ್ತೆ ನಾಲ್ಕು ತಿಂಗಳು ಹೋಯಿತು ಕೊಡಬೇಕಾಗಿರೋದು ಇನ್ನೊಂಬತ್ತು ತಿಂಗಳು ಮಾತ್ರ ಜೊತೆಗೆ ಎಷ್ಟು ಇವ್ರ ಹತ್ರ ಏನು ಡೇಟಾ ಪ್ರಕಾರ ಎಷ್ಟು ಜನ ಹೆಣ್ಣು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತಿರ್ತಲ್ಲ ಅಷ್ಟು ಜನ ಹಾಕೋದಿಲ್ಲ ಹಿಂಜರಿತಾರೆ ಕೆಲವರು ಹಾಕೋದಿಲ್ಲ ಅಪ್ಲಿಕೇಶನ್ನು ಗೊತ್ತಾಗೋದಿಲ್ಲ ಅದೆಲ್ಲ ಸೇರಿ ಈ ವರ್ಷ ಒಂಬತ್ತು ತಿಂಗಳಿಗೆ ಗೃಹಲಕ್ಷ್ಮಿಗೆ ಒಂದು ಹದಿನೆಂಟು ಸಾವಿರ ಕೋಟಿ ಸಾಕು ಅನ್ನೋದೊಂದು ಅಂದಾಜು ಸಿಕ್ಕಂಗಿದೆ ಹದಿನೆಂಟು ಸಾವಿರ ಕೋಟಿಲಿ ಮ್ಯಾನೇಜ್ ಮಾಡಿಬಿಡ್ಬೋದು ಅಂತ ಅದಕ್ಕಾಗಿ ಇದೆಲ್ಲವೂ ಟೋಟಲ್ ಬರ್ತಾ ಬರ್ತಾ ಇರುವಂಥದ್ದು ಒಂದು ವರ್ಷ ಪ್ರತಿ ತಿಂಗಳು ತಪ್ಪದೇ ಕೊಟ್ಟರೆ ಎಷ್ಟು ಕೊಡಬಹುದು ಅಂತ ಏನು ಉಳಿದಂತೆ ಇಲಾಖಾಬಾರು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಮೀನುಗಾರರಿಗೆ ಎಷ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಎಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಏನು ಕೊಟ್ಟಿದ್ದಾರೆ ಲೋಕೋಪಯೋಗಿ ಶಿಕ್ಷಣ ಇಲಾಖೆ ಇತ್ಯಾದಿ ಇತ್ಯಾದಿ ವಿವರಗಳಿದ್ದಾವೆ ನಮ್ಮ ಕೊಲೀಗ್ಸ್ ಅದನ್ನು ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತಾರೆ ನಮಗೆ ಇವತ್ತು ಇಡೀ ದಿವಸ ಡಿಬೇಟ್ನಲ್ಲಿ ನಾವು ಮತ್ತೆ ಮತ್ತೆ ಮಾತಾಡಿದ್ದು ಈ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕತೆ ಏನಾಗುತ್ತೆ ಆರ್ಥಿಕತೆ ಏನಾಗುತ್ತೆ ಅಂತ ಈ ಪ್ರಶ್ನೆ ಕೇಳದವರೆಲ್ಲರೂ ಬಡವರ ವಿರೋಧಿಗಳು ಅನ್ನುವ ಭಾವನೆ ಬರ್ತಾ ಇದೆ ದಯವಿಟ್ಟು ಹಂಗೆ ಬರಬಾರ್ದು ಇದನ್ನು ಗ್ಯಾರಂಟಿ ಅಂತ ಕರಿಬೇಡಿ ಸೋಷಿಯಲ್ ವೆಲ್ಫೇರ್ ಸ್ಕೀಮು ಇಂಥ ಯೋಜನೆಗಳನ್ನು ಜಾರಿಗೆ ತರುವುದರಿಂದ ಸಮಾಜದಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಎಲ್ಲ ವಾದಗಳನ್ನು ಕೇಳಿಸಿಕೊಂಡ ನಂತರವೂ ಕೂಡ ಆರ್ಥಿಕತೆಯ ಮೇಲಿನ ಪರಿಣಾಮ ಅದೇನು ಚರ್ಚೆ ಮಾಡಲೇಬಾರ್ದಂಥ ವಿಷಯ ಅಲ್ಲ ಅದು ಉದಾಹರಣೆಗೆ ಹೇಳ್ತಾ ಇದ್ದೆ ನಾನು ಎನಿ ಆರ್ಗನೈಸೇಷನ್ ಎನಿ ಇನ್ಸ್ಟಿಟ್ಯೂಷನ್ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಬಾಹ್ಯ ಬೆಂಬಲದ ಅವಶ್ಯಕತೆ ತುಂಬ ಇರುತ್ತೆ ಒಂದು ಶಾಲೆಯಲ್ಲಿ ನೂರು ಜನ ಮಕ್ಕಳಿದ್ರೆ ಕ್ಲಾಸ್ ರೂಮಲ್ಲಿ ಒಂದು ಹತ್ತು ಮಕ್ಕಳು ದಂಡರಿರ್ತಾರೆ ಅವ್ರಿಗೆ ವಿಶೇಷವಾಗಿ ಟೀಚರ್ ಮತ್ತೆ ಸ್ಟ್ರೆಸ್ ಕೊಟ್ಟು ಪಾಠ ಹೇಳಬೇಕು ಒಂದು ಒಂದು ಕಂಪ್ನಿಲಿ ಒಂದು ಹತ್ತು ಪರ್ಸೆಂಟ್ ಜನ ಲೆಸ್ ಪ್ರಾಡಕ್ಟಿವ್ ಇರ್ತಾರೆ ಅವರಿಗೆ ಅವ್ರಿಗೇನೋ ಟ್ರೈನಿಂಗ್ ಮೇಲೆ ಕಂಪ್ನಿ ಖರ್ಚು ಮಾಡಬೇಕು ಇನ್ನೊಂದು ಮಾಡಬೇಕು ಮತ್ತೊಂದು ಮಾಡಬೇಕು ಹಾಗೆ ಒಂದು ರಾಜ್ಯದಲ್ಲಿ ಒಂದು ಹತ್ತು ಪರ್ಸೆಂಟ್ ಜನ ಒಂದು ಹೊತ್ತಿನ ಊಟಕ್ಕೂ ಒದ್ದಾಡ್ತಿರುವಂಥವ್ರು ಇರ್ತಾರೆ ವ್ಯವಸ್ಥೆ ಅವರ ಕೈ ಹಿಡಿಯದ ಹೊರತು ಬದುಕೋದಕ್ಕೆ ಆಗೋದಿಲ್ಲ ಅವರಿಗೆ ಅವರ ಬದುಕಿನ ಇಡೀ ಶ್ರಮ ಹೊಟ್ಟೆಗೆ ಅನ್ನ ಗಳಿಸ್ಕೊಳ್ಳೋದ್ರಲ್ಲೇ ಹೋಗ್ತಾ ಇರುತ್ತೆ ಹತ್ತು ಪರ್ಸೆಂಟ್ ಜನ ಇರ್ಬೋದು ನಾನು ಹತ್ತು ಪರ್ಸೆಂಟ್ ನನ್ನ ನನ್ನ ಕನ್ಸರ್ವೇಟಿವ್ ಶಿಗರ್ ಹೇಳ್ತಾ ಇದ್ದೀನಿ ಜಾಸ್ತಿ ಆದರೆ ಏನೇನಾಗುತ್ತೆ ಅಂತ ಹೇಳ್ತೀನಿ ಆದರೆ ಕರ್ನಾಟಕದಲ್ಲಿ ಹೆಂಗಾಗಿದೆ ಇದು ಭಾರತದ ತುಂಬ ಇರಬಹುದು ಒಂದು ಕೋಟಿ ನಲವತ್ತೆರಡು ಲಕ್ಷ ಟೋಟಲ್ ರೇಷನ್ ಕಾರ್ಡ್ಗಳು ನಮ್ಮಲ್ಲಿ ಕರ್ನಾಟಕದಲ್ಲಿ ಅವುಗಳ ಪೈಕಿ ಒಂದು ಕೋಟಿ ಹದಿನೇಳು ಲಕ್ಷ ಬಿ ಪಿ ಎಲ್ ಕಾರ್ಡ್ದಾರರು ಅಂತ ಗುರುತಿಸಿದೀವಿ ನಾವು ಒಂದು ಕೋಟಿ ನಲವತ್ತೆರಡು ಲಕ್ಷದಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಬಿ ಪಿ ಎಲ್ ಕಾರ್ಡ್ದಾರರು ಅಂದರೆ ಕರ್ನಾಟಕದ ಒಟ್ಟು ಜನಸಂಖ್ಯೆಯ ಒಟ್ಟು ಕುಟುಂಬಗಳ ಎಂಬತ್ತು ಪರ್ಸೆಂಟ್ ಕುಟುಂಬ ಬಿಲೋ ಪಾವರ್ಟಿ ಲೈನ್ ಇದ್ದಾವೆ ಬಡತನ ರೇಖೆಗಿಂತ ಕೆಳಗಿದಾವೆ ಅಂತ ಈ ಸಂಖ್ಯೆ ನಿಮಗೆ ಸರಿ ಅನಿಸುತ್ತಾ ಅವರ ಪೈಕಿ ಹತ್ತು ಪರ್ಸೆಂಟ್ ಜನ ಜನ್ಮೀನಾಗಿ ಬಡವರಿದ್ದಾರೆ ಎರಡು ಹೊತ್ತಿನ ಊಟಕ್ಕೆ ಒದ್ದಾಡೋ ಪರಿಸ್ಥಿತಿಲಿ ಇದ್ದಾರೆ ಅಂದರೆ ಎಷ್ಟಾಗುತ್ತೆ ಒಂದು ಕೋಟಿ ಹದಿನೇಳು ಲಕ್ಷದ ಹತ್ತು ಪರ್ಸೆಂಟ್ ಅಂದರೆ ಹದಿ ಒಂದು ಕೋಟಿ ಹದಿನೇಳು ಲಕ್ಷದ ಹತ್ತು ಪರ್ಸೆಂಟ್ ಅಂದರೆ ಹದಿನೇಳು ಲಕ್ಷ ಆಯಿತು ಸಾರಿ ಹನ್ನೊಂದು ಹನ್ನೊಂದು ಲಕ್ಷ ಎಪ್ಪತ್ತು ಸಾವಿರ ಆಯಿತು ಹನ್ನೊಂದು ಲಕ್ಷ ಎಪ್ಪತ್ತು ಸಾವಿರ ಬೇಡ ಹತ್ತು ಪರ್ಸೆಂಟ್ ಭಾಳ ಕನ್ಸರ್ವೇಟಿವ್ ಫಿಗರ್ ಆಯಿತು ಇಪ್ಪತ್ತು ಪರ್ಸೆಂಟ್ ಆದರೆ ಇಪ್ಪತ್ತ್ಮೂರು ಲಕ್ಷ ರೌಂಡ್ ಫಿಗರಲ್ಲಿ ಹೇಳಬೇಕು ಅಂದರೆ ಇಪ್ಪತ್ತು ಪರ್ಸೆಂಟು ಇಲ್ಲ ಬಡವರು ಬಡವರು ತುಂಬ ಜಾಸ್ತಿ ಇದ್ದಾರೆ ನಲವತ್ತು ಪರ್ಸೆಂಟ್ ಅಂದ್ಕೊಳ್ಳಿ ನಲವತ್ತಾರು ಲಕ್ಷ ನಲವತ್ತಾರು ಲಕ್ಷ ಕುಟುಂಬಗಳನ್ನು ಸರ್ಕಾರ ಸರ್ಕಾರ ಅವರಿಗೆ ಕೈ ಹಿಡೀಲೇಬೇಕು ಬಡತನ ರೇಖೆಯಿಂದ ತುಂಬ ಕೆಳಗಿದ್ದಾರೆ ಅಂದರೆ ಲುಕ್ ಅಟ್ ದ ಫಿಗರ್ಸ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬಗಳಿಂದ ನಲವತ್ತು ಐವತ್ತು ಲಕ್ಷ ರೌಂಡ್ ಫಿಗರ್ ಇಟ್ಕೊಳ್ಳಿ ಅರ್ಧಕ್ಕಿಂತ ಕಡಿಮೆ ಅವರಿಗೆ ಬರೀ ಹತ್ತು ಕೆ ಜಿ ಅಕ್ಕಿ ಕೊಡೋದು ಬೇಡ ಎರಡು ಕೆ ಜಿ ಬೇಳೆ ಕೊಡಬೇಕು ಅಡುಗೆ ಎಣ್ಣೆ ಬೇಕು ಅವರಿಗೆ ಒಂದು ತಿಂಗಳಿಗೆ ಪೌಷ್ಟಿಕವಾದ ಆಹಾರವನ್ನು ಆ ಕುಟುಂಬ ಪೌಷ್ಟಿಕವಾದ ಆಹಾರ ಹೆಲ್ದಿ ಫುಡ್ ತಗೊಳ್ಳೋದಕ್ಕೆ ಏನೇನು ಬೇಕು ಎಲ್ಲವನ್ನೂ ರಾಜ್ಯ ಸರ್ಕಾರ ಕೊಡಬಹುದು ಸಮಸ್ಯೆ ಏನಂದರೆ ಫಲಾನುಭವಿಗಳನ್ನು ಗುರುತಿಸುವಲ್ಲಿ ನಾವು ಮಾಡ್ಕೊಂಡಿರೋ ಎಡವಟ್ಟುಗಳಿದಾವಲ್ಲ ಅದು ಆಗಿರೋದು ನನಗೆ ಯಾವ ತರ್ಕಕ್ಕೂ ಸಿಕ್ತಿಲ್ಲ ಇದು ಒಂದು ಕೋಟಿ ನಲವತ್ತೆರಡು ಲಕ್ಷ ಕಾರ್ಡುದಾರರ ಪೈಕಿ ಒಂದು ಕೋಟಿ ಹದಿನೇಳು ಲಕ್ಷ ಕಾರ್ಡುದಾರರು ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅಂತ ಯಾವ ಲೆಕ್ಕಾಚಾರ ಇದು ಯಾವ ಲೆಕ್ಕಾಚಾರ ಸಮಸ್ಯೆ ಸಮಸ್ಯೆ ಅಂದರೆ ನೀವು ಬಿ ಪಿ ಎಲ್ ಕಾರ್ಡಿಗೆ ಉಳಿದ ಯೋಜನೆಗಳನ್ನು ಜೋಡಿಸಿರ್ತೀರಿ ಆಯುಷ್ಮಾನ್ ಭಾರತ್ ತೊಗೋಬೇಕಂದ್ರೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂತ ದಯವಿಟ್ಟು ಬೈಫರ್ಕೇಟ್ ಮಾಡಿ ಆಹಾರ ಪೌಷ್ಟಿಕವಾದ ಆಹಾರ ಒಂದು ಕುಟುಂಬಕ್ಕಿಷ್ಟು ಕೊಡಬೇಕು ಅಂದರೆ ಕೊಡಬೇಕು ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಏನಾಗುತ್ತೆ ಕಡುಬಡ ಕೊಟ್ಟು ಕುಟುಂಬ ನಾನು ಕಣ್ಮಂದು ಬರ್ತವೆ ಯಾರೋ ಖಾಲಿ ಸೈಟಲ್ಲಿ ಶಡ್ ಹಾಕ್ಕೊಂಡಿರ್ತಾರೆ ಗಂಡ ಹೆಂಡ್ತಿ ಇಬ್ಬರು ಮಕ್ಕಳು ಬದುಕ್ತಿರ್ತಾರೆ ಜಸ್ಟ್ ಇಮ್ಯಾಜಿನ್ ಅವ್ರಿಗೆ ಇಡೀ ತಿಂಗಳ ಆಹಾರದ ಖರ್ಚನ್ನು ಸರ್ಕಾರ ನಿಭಾಯಿಸ್ಕೊಂಡ್ಬಿಟ್ರೆ ಅದನ್ನು ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ನೀವು ಬಿ ಪಿ ಎಲ್ ಕಾರ್ಡ್ನಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬ ಇಟ್ಕೊಂಡಿದ್ದೀರಿ ಯಾರ್ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ಗಳಿದೆ ಗೊತ್ತಾ ಯಾರ್ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ಗಳಿದಾವೆ ಜೊತೆಗೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಂಗೂ ಫ್ರೀ ನಿಂಗೂ ಫ್ರೀ ನಂಗೂ ಫ್ರೀ ನಿಂಗೂ ಫ್ರೀ ಹೇಳಿದ್ದೇ ಹೇಳಿದ್ದು ಹೇಳಿದ್ದೇ ಹೇಳಿದ್ದು ಜಾರಿಗೊಳಿಸ್ಬೇಕಲ್ಲ ಆಮೇಲೆ ಅದನ್ನ ಎಲ್ಲ ಸೇರ್ಕೊಂಡು ನಮ್ಮ ಯಾಕೆ ಇಷ್ಟೊಂದು ಕಾಳಜಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಮಾಡೋ ಮಾಡೋ ಸಂದರ್ಭ ಬಂದಾಗ ಆರ್ಥಿಕತೆ ಏನಾಗ್ಬಿಡುತ್ತೋ ಅಂತ ಬರುತ್ತಲ್ಲ ಇದಕ್ಕೆ ಯಾ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕಿದ್ರೆ ಆ ಹೆಣ್ಣು ಮಗಳು ಓಡಾಡ್ತಾಳೆ ಖರ್ಚು ಮಾಡ್ತಾರೆ ಆರ್ಥಿಕತೆ ಬೆಳೆಯುತ್ತೆ ಬೆಳವಣಿಗೆ ಆಗುತ್ತೆ ನಾನು ಅದನ್ನೇ ಕೇಳಿದೆ ಎರಡು ಸಾವಿರ ರೂಪಾಯಿ ಹಾಕಿದ್ರೆ ಬೆಳವಣಿಗೆ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಹಾಕಿದ್ರೆ ಡಬಲ್ ಬೆಳವಣಿಗೆ ಆಗಬೇಕು ಯಾರಿಗೆ ಅವಶ್ಯಕತೆ ಇದೆ ಏನೋ ಚುನಾವಣಾ ಭಾಷಣದಲ್ಲಿ ನಂಗೂ ಫ್ರೀ ನಿಂಗೂ ಫ್ರೀ ನನ್ನ ಹೆಣ್ತಿಗೂ ಫ್ರೀ ನಿನ್ನ ಹೆಂಡ್ತಿಗೂ ಫ್ರೀ ಅಂದಿದ್ದೆ ಅನ್ನೋ ಕಾರಣಕ್ಕೆ ಅದನ್ನು ಹಾಕುವ ಮುಲಾಜಿಗೆ ಸರ್ಕಾರ ಬಿದ್ದಿದೆ ಅಷ್ಟೇ ಫಲಾನುಭವಿಗಳ ಆಯ್ಕೆ ಇದೆಯಲ್ಲ ನಿಜವಾದ ಅವಶ್ಯಕತೆ ಅಪಾತ್ರದಾನ ಆಗಬಾರ್ದು ಅಪಾತ್ರದಾನ ನೀವು ನಿಜವಾಗ್ಲೂ ಅವಶ್ಯಕತೆ ಇರೋರಿಗೆ ಕೊಡೋದು ಕೊಟ್ಟರೆ ಒಂದು ತಿಂಗಳಿಗೆ ಎರಡು ಸಾವಿರ ನಾಲ್ಕು ಸಾವಿರ ಕೊಡ್ಬೋದು ನೀವು ಚುನಾವಣೆ ಗೆದ್ದು ಮೊದಲ ಸಚಿವ ಸಂಪುಟ ಸಭೆ ಮುಗಿದ ನಂತರವೂ ಟ್ವೀಟ್ ಮಾಡಿದ್ರಿ ಸಿ ಟಿ ರವಿ ನಿಮ್ಮ ಹೆಂಡತಿಗೂ ಫ್ರೀ ಶೋಭಾ ಕರಂದ್ಲಾಜೆ ನಿಮಗೂ ಉಚಿತ ಪ್ರಯಾಣ ಅಂತ ಯಾಕೆ ಏನಿತ್ತು ಅದರಲ್ಲಿ ಇದ್ದೆ ನಾನು ಚುನಾವಣೆಗಳ ಹೊಸ್ತಿಲಲ್ಲಿ ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸುವ ಅಧಿಕಾರ ಸರ್ಕಾರಗಳಿಗಿರೋದಿಲ್ಲ ಅಂತ ಲೇಖಾನುದಾನ ಪಡ್ಕೋಬೇಕು ಅವರು ಹಂಗೆ ಬೊಮ್ಮಾಯಿಯವರು ತಗೊಂಡಿದ್ದರು ಅದಕ್ಕೂ ಈಗ ಸಿದ್ದರಾಮಯ್ಯನವರು ಮಂಡಿಸಿರುವ ಬಜೆಟಿಗೂ ಸಂಖ್ಯೆಗಳ ಲೆಕ್ಕದಲ್ಲಿ ಏನು ವ್ಯತ್ಯಾಸ ಅನ್ನೋದನ್ನು ಹೇಳಿದೆ ಅದು ಇನ್ನಷ್ಟು ಡೆಪ್ತಾಗಿ ನೋಡಿದ್ರೆ ವ್ಯತ್ಯಾಸ ಆಗಲೇಬೇಕಾಗಿತ್ತು ಗ್ಯಾರಂಟಿ ಯೋಜನೆಗಳಿಗೆ ಹಣ ಮೀಸಲಾಗಿಡುವ ಕಾರಣಕ್ಕೆ ಎಲ್ಲೆಲ್ಲಿಂದ ದುಡ್ಡನ್ನು ತೆಗೆಯಲಾಗಿದೆ ಇದು ರಾಜ್ಯ ಬಜೆಟ್ನ ಒಂದು ರೂಪಾಯಿಯ ಒಂದು ರೂಪಾಯಿ ಅಂತ ನೀವು ಕನ್ಸಿಡರ್ ಮಾಡಿದರೆ ಖರ್ಚು ಯಾವ್ಯಾವುದಕ್ಕಾಗ್ತಾ ಇದೆ ಅಂತ ಸಾಲ ಮರುಪಾವತಿ ಅತಿ ದೊಡ್ಡ ಮೊತ್ತ ನಮ್ಮಲ್ಲಿ ಒಂದು ರೂಪಾಯಲ್ಲಿ ಹದಿನೆಂಟು ಪೈಸೆ ಅದಕ್ಕೆ ಹೋಗ್ತಾ ಇದೆ ಕೃಷಿ ನೀರಾವರಿಗೆ ಹದಿನಾಲ್ಕು ಪೈಸೆ ಹದಿನೈದು ಪೈಸೆ ಇತರೆ ಸಾಮಾನ್ಯ ಸೇವೆಗಳಿಗೆ ಹದಿನೇಳು ಪೈಸೆ ಇತರೆ ಆರ್ಥಿಕ ವೆಚ್ಚಗಳ ಹದಿನೇಳು ಪೈಸೆ ನೀವು ಅಂದರೆ ಅಭಿವೃದ್ಧಿಯೋಗ ಸಂಬಂಧಿಸಿದ ಕೆಲಸಗಳು ಅಂದರೆ ಕೃಷಿ ನೀರಾವರಿ ಹದಿನೈದು ಪೈಸೆ ದಿ ಬಿಗ್ಗೆಸ್ಟ್ ಒನ್ ಸಮಾಜ ಕಲ್ಯಾಣ ಹದಿಮೂರು ಪೈಸೆ ಬೊಮ್ಮಾಯಿ ಸರ್ಕಾರದ ಜೊತೆ ಕಂಪೇರ್ ಮಾಡಿದ್ರೆ ಬಸವರಾಜ ಬೊಮ್ಮಾಯಿಯವರು ಮೂವತ್ತೇಳು ಸಾವಿರದ ಒಂಬೈನೂರ ಅರವತ್ತು ಕೋಟಿ ರೂಪಾಯಿಗಳನ್ನು ಶಿಕ್ಷಣ ಇಲಾಖೆಗಾಗಿ ಮೀಸಲಾಗಿಟ್ಟಿದ್ದರೆ ಸಿದ್ದರಾಮಯ್ಯನವರು ಅದನ್ನು ಮೂವತ್ತೇಳು ಸಾವಿರದ ಐನೂರ ಎಂಬತ್ತೇಳು ಕೋಟಿ ಗಳಿಸಿದ್ದಾರೆ ಜಲಸಂಪನ್ಮೂಲಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಇಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ನಾಲ್ಕು ಕೋಟಿಗಳನ್ನು ಮೀಸಲಾಗಿಟ್ಟಿದ್ದರು ಸಿದ್ದರಾಮಯ್ಯನವರು ಅದನ್ನು ಹತ್ತೊಂಬತ್ತು ಸಾವಿರದ ನಲವತ್ನಾಲ್ಕು ಕೋಟಿ ಗಳಿಸಿದ್ದಾರೆ ಗ್ರಾಮೀಣಾಭಿವೃದ್ಧಿಗೆ ಇಪ್ಪತ್ತು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಬೊಮ್ಮಾಯಿಯವರು ಇಟ್ಟಿದ್ದು ಬ ಸಿದ್ದರಾಮಯ್ಯನವರು ಅದನ್ನು ಹದಿನೆಂಟು ಸಾವಿರದ ಮೂವತ್ತೆಂಟು ಕೋಟಿ ಗಳಿಸಿದ್ದಾರೆ ಕಂದಾಯ ಇಲಾಖೆಗೆ ಇಟ್ಟಿದ್ದರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅಲಾಟ್ ಮಾಡಿದ್ದಕ್ಕಿಂತ ಹೆಚ್ಚುವರಿ ಹಣ ಸಿದ್ದರಾಮಯ್ಯವರು ಇಟ್ಟಿದ್ದಾರೆ ಹದಿನೈದು ಸಾವಿರದ ಒಂಬೈನೂರ ನಲವತ್ತ್ ಕೋಟಿ ರೂಪಾಯಿ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ನಲ್ಲಿತ್ತು ಸಿದ್ದರಾಮಯ್ಯವರ ಬಜೆಟ್ನಲ್ಲಿ ಅದು ಹದಿನಾರು ಸಾವಿರದ ನೂರ ಅರವತ್ತೇಳು ಕೋಟಿಗೆ ಏರಿಕೆಯಾಗಿದೆ ನಗರಾಭಿವೃದ್ಧಿ ನಗರಾಭಿವೃದ್ಧಿಯಲ್ಲಿ ಮೇಜರ್ ಕಟ್ ಆಗಿರುವಂಥದ್ದಿಲ್ಲೆ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತೆಂಟು ಕೋಟಿ ರೂಪಾಯಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಮೀಸಲಾಗಿಟ್ಟದ್ದು ಸಿದ್ದರಾಮಯ್ಯನವರು ಅದನ್ನು ಎಂಟು ಸಾವಿರದ ಎಂಬತ್ತೆರಡು ಕೋಟಿ ಗಳಿಸಿದ್ದಾರೆ ಆರೋಗ್ಯ ಇಲಾಖೆ ಹದಿನೈದು ಸಾವಿರದ ನೂರ ಐವತ್ತೊಂದು ಕೋಟಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಮೀಸಲಾಗಿಟ್ಟಿತ್ತು ಇವರು ಅದನ್ನು ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತು ಕೋಟಿ ಗಳಿಸಿದ್ದಾರೆ ಇಂಧನ ಇಲಾಖೆ ಇದು ಮಲ್ಟಿಫೋಲ್ಡ್ ಜಾಸ್ತಿ ಆಗಿದೆ ನಾನು ಈ ಅಂಕಿ ಸಂಖ್ಯೆಗಳನ್ನು ಹೇಳ್ತಾ ಇರುವಾಗ ಈ ಖಾತೆಗಳ ಸಚಿವರುಗಳು ಯಾರು ಅವರು ಸಿದ್ದರಾಮಯ್ಯನವ್ರಿಗೆ ಕ್ಲೋಸಾ ಡಿ ಕೆ ಶಿವಕುಮಾರಿಗೆ ಕ್ಲೋಸಾ ಓ ಅವ್ರಿಗೆ ಜಾಸ್ತಿ ಆಯಿತು ಇವರಿಗೆ ಕಡಿಮೆ ಆಯಿತು ಅನ್ನುವ ಯೋಚನೆ ನಿಮ್ಮ ತಲೆಯಲ್ಲಿ ಬಂದು ಇದ್ದರೆ ಏನೂ ತಪ್ಪಲ್ಲ ನೀವು ಸ್ವಲ್ಪ ನ್ಯೂಸ್ನಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿದ್ದೀರಿ ಅಂತ ಅರ್ಥ ಇಂಧನ ಇಲಾಖೆ ಹದಿಮೂರು ಸಾವಿರದ ಎಂಟುನೂರು ಮೂರು ಕೋಟಿ ರೂಪಾಯಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮೀಸಲಾಗಿಟ್ಟಿತ್ತು ಇದನ್ನು ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಕೋಟಿಗೆ ಸಿದ್ದರಾಮಯ್ಯನವರ ಸರ್ಕಾರ ಹೆಚ್ಚಿಸಿದೆ ಸಾರಿಗೆ ಇಲಾಖೆ ಹದಿನಾಲ್ಕು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿ ಬೊಮ್ಮಾಯಿಯವರ ಸರ್ಕಾರ ಇಟ್ಟಿತ್ತು ಹದಿನಾರು ಸಾವಿರದ ಆರುನೂರ ಮೂವತ್ತೆಂಟು ಕೋಟಿ ರೂಪಾಯಿಗೆ ಸಿದ್ದರಾಮಯ್ಯವರ ಸರ್ಕಾರ ಹೆಚ್ಚಿಸಿದೆ ಇದರಲ್ಲಿ ಆ ಶಕ್ತಿ ಯೋಜನೆ ಅನುದಾನವೂ ಸೇರಿರಬೇಕು ಅಂತ ಅಂದ್ಕೊಳ್ತೀನಿ ಜಾಸ್ತಿ ಆಗಿದೆ ಲೋಕೋಪಯೋಗಿ ಹತ್ತು ಸಾವಿರದ ಏಳ್ನೂರ ನಲವತ್ತೊಂದು ಕೋಟಿ ಹಿಂದಿನ ಸರ್ಕಾರ ಮೀಸಲಾಗಿಟ್ಟಿತ್ತು ಸಿದ್ದರಾಮಯ್ಯನವರು ಅದನ್ನು ಹತ್ತು ಸಾವಿರದ ನೂರ ನಲ್ವತ್ತ್ಮೂರು ಕೋಟಿಗೆ ಅಲ್ಪ ಪ್ರಮಾಣದ ಇಳಿಕೆ ಮಾಡಿದ್ದಾರೆ ಸಮಾಜ ಕಲ್ಯಾಣ ಹನ್ನೊಂದು ಸಾವಿರದ ನೂರ ಅರವತ್ತ್ಮೂರು ಕೋಟಿ ಬೊಮ್ಮಾಯಿಯವರ ಸರ್ಕಾರ ಇಟ್ಟಿತ್ತು ಹನ್ನೊಂದು ಸಾವಿರದ ನೂರ ಎಪ್ಪತ್ತ್ಮೂರು ಕೋಟಿ ಸಿದ್ದರಾಮಯ್ಯವರ ಸರ್ಕಾರ ಇಟ್ಟಿದೆ ಹತ್ತು ಕೋಟಿ ಜಾಸ್ತಿ ಮಾಡಿದ್ದಾರೆ ಕೃಷಿ ಮತ್ತು ತೋಟಗಾರಿಕೆ ಇದರಲ್ಲೂ ಮೇಜರ್ ಕಟ್ಟಾಗಿದೆ ಒಂಬತ್ತು ಸಾವಿರದ ನಾನ್ನೂರ ಐವತ್ತಾರು ಕೋಟಿ ಹಿಂದಿನ ಸರ್ಕಾರ ಮೀಸಲಾಗಿಟ್ಟಿದ್ದು ಈಗ ಐದು ಸಾವಿರದ ಎಂಟುನೂರ ಅರವತ್ತು ಕೋಟಿಗೆ ಬಂದಿದೆ ಆಹಾರ ಇಲಾಖೆ ನಾಲ್ಕು ಸಾವಿರದ ಆರುನೂರ ಎಂಟು ಕೋಟಿ ಹಿಂದಿನ ಸರ್ಕಾರ ಇಟ್ಟಿದ್ದು ಹತ್ತು ಸಾವಿರದ ನಾನ್ನೂರ ಅರವತ್ತು ಕೋಟಿ ಈಗಿನ ಸರ್ಕಾರ ಇಟ್ಟಿದೆ ಇದು ಅನ್ನಭಾಗ್ಯ ನಾಲ್ಕು ಸಾವಿರದ ಆರುನೂರರಿಂದ ಹತ್ತು ಸಾವಿರದ ನಾಲ್ಕುನೂರಕ್ಕೆ ಏರಿಕೆಯಾಗಿರೋದು ಯಾಕಂದರೆ ಅನ್ನಭಾಗ್ಯದ ಪ್ರತಿ ತಿಂಗಳದ ಐದು ಕೆ ಜಿ ಖರ್ಚು ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಐದು ಸಾವಿರದ ಆರುನೂರ ಎಪ್ಪತ್ತಾರು ಕೋಟಿ ಹಿಂದಿನ ಸರ್ಕಾರ ಇಟ್ಟಿದ್ದು ಇವರು ಇಪ್ಪತ್ನಾಲ್ಕು ಸಾವಿರದ ನೂರ ಅರವತ್ತಾರು ಕೋಟಿ ರೂಪಾಯಿ ಇಟ್ಟಿದ್ದಾರೆ ಇದು ಗೃಹಲಕ್ಷ್ಮಿ ಯೋಜನೆ ಒಂದು ಮನೆಗೆ ಪ್ರತಿ ಮನೆಗೆ ಕುಟುಂಬದ ಯಜಮಾನತಿಯ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕೋದಿದೆಯಲ್ಲ ಈ ಯೋಜನೆಯಲ್ಲಿ ಬಂತು ಇಪ್ಪತ್ನಾಲ್ಕು ಸಾವಿರದ ನೂರ ಅರವತ್ತಾರು ಇನ್ನು ಹಿಂದಿನ ಸರ್ಕಾರ ನಡೆಸ್ತಾ ಇದ್ದ ಕೆಲವು ಯೋಜನೆಗಳನ್ನು ನಿಲ್ಲಿಸುವ ನಿರ್ಧಾರಕ್ಕೆ ಈ ಸರ್ಕಾರ ಬಂದಿದೆ ಉದಾಹರಣೆಗೆ ರೈತ ವಿದ್ಯಾನಿಧಿ ರೈತರ ಹೆಣ್ಣು ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ಎರಡೂವರೆ ಸಾವಿರದಿಂದ ಹನ್ನೊಂದು ಸಾವಿರ ತನಕ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು ಬೊಮ್ಮಾಯಿಯವರು ಅಧಿಕಾರಕ್ಕೆ ಬಂದ ನಂತರ ಐ ಥಿಂಕ್ ಮೊದಲನೇ ಘೋಷಣೆಯನ್ನೇ ಇದನ್ನು ಮಾಡಿದರು ರೈತರ ಮಕ್ಕಳಿಗೊಂದು ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಅದನ್ನು ನಿಲ್ಲಿಸಲಾಗಿದೆ ಪ್ರತಿ ಜಿಲ್ಲೆಗೆ ಒಂದೊಂದು ಗೋಶಾಲೆ ಮಾಡುವ ಯೋಜನೆಯನ್ನು ಅವರ ಸರ್ಕಾರ ಪ್ರಪೋಸ್ ಮಾಡಿತ್ತು ಅದನ್ನು ಸಿದ್ದರಾಮಯ್ಯನವರು ಕೈಬಿಟ್ಟಿದ್ದಾರೆ ವಿವೇಕ ಶಾಲೆ ಅಭಿವೃದ್ಧಿ ಯೋಜನೆ ಶಾಲಾ ಕಾಲೇಜಿನ ಕೊಠಡಿಗಳನ್ನು ಕಟ್ಟೋದು ನಿಲ್ಲಿಸಲಾಗಿದೆ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ ಹಳ್ಳಿಗಳಲ್ಲಿ ಯುವಕ ಸಂಘ ಕಟ್ಟಿ ತರಬೇತಿ ಕೊಟ್ಟು ಉದ್ಯೋಗ ನೀಡುವಂಥದ್ದೊಂದು ಯೋಜನೆ ಇತ್ತು ಅದನ್ನು ನಿಲ್ಲಿಸಲಾಗಿದೆ ಮಹಿಳಾ ಸ್ತ್ರೀ ಸಾಮರ್ಥ್ಯ ಯೋಜನೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಐದು ಲಕ್ಷ ರೂಪಾಯಿ ತನಕ ಒಂದು ಯೋಜನೆ ಇತ್ತು ಭೂಸಿರಿ ಯೋಜನೆ ಯೋಜನೆ ರೈತರಿಗೆ ಹತ್ತು ಸಾವಿರ ರೂಪಾಯಿ ತನಕ ಸಹಾಯಧನ ಕೊಡುವಂಥದ್ದು ಶ್ರಮಶಕ್ತಿ ಪ್ರತಿ ತಿಂಗಳು ಕೃಷಿ ಕಾರ್ಮಿಕರಾಗಿರುವಂಥ ಮಹಿಳೆಯರಿಗೆ ಐದುನೂರು ರೂಪಾಯಿ ಸಹಾಯಧನ ಅದನ್ನು ನಿಲ್ಲಿಸಲಾಗಿದೆ ಅಗ್ನಿವೀರ್ ಯೋಜನೆ ಒಂದಿತ್ತು ಅಗ್ನಿವೀರ್ ಆಗುವಂಥವ್ರಿಗೆ ಅಂದರೆ ಸೈನ್ಯಕ್ಕೆ ಸೇರುಕೊಳ್ತು ಕೊಳ್ಳುವಂಥ ಎಸ್ ಸಿ ಎಸ್ ಟಿ ಯುವಕರಿಗೆ ತರಬೇತಿ ಕೊಡೋದಕ್ಕೆ ಒಂದು ಯೋಜನೆ ಇತ್ತು ಅದನ್ನು ನಿಲ್ಲಿಸಲಾಗಿದೆ ಇದೊಂದು ಮಕ್ಕಳ ಬಸ್ ಅಂತ ಹಳ್ಳಿಗಳಲ್ಲಿ ಶಾಲಾ ಮಕ್ಕಳಿಗೆ ಒಂದು ಉಚಿತ ಯೋಜನೆ ಅಂತರ್ಜಲ ಹೆಚ್ಚಿಸುವಂಥ ಜಲನಿಧಿ ಇವು ಇಷ್ಟನ್ನು ನಿಲ್ಲಿಸಲಾಗಿದೆ ಇದರ ಬಗ್ಗೆ ಬಜೆಟ್ ಆದ ನಂತರ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳು ಮಾತಾಡಿದರು ಉಪಮುಖ್ಯಮಂತ್ರಿಗಳು ಮಾತಾಡಿದ್ರೆ ಕೆಲಸ ಕಡೆ ಇದು ಪೂರ್ಣ ಪ್ರಮಾಣದ ಆಯವ್ಯಯ ಇಂದಿನ ಸರ್ಕಾರ ಬಸವರಾಜ ಅವರು ಆದರೆ ಅದು ಚುನಾವಣಾ ಪೂರ್ವದಲ್ಲಿ ಮಂಡಿಸಿದಂಥ ಬಜೆಟ್ ಒಂದು ರೀತಿ ಚುನಾವಣಾ ಬಜೆಟ್ ಅಂತ ಕರಿಬೋದು ಅದು ನಮ್ಮ ಆದ್ಯತೆಗಳು ಭರವಸೆಗಳು ಮತ್ತು ಜನರ ಹೊಸ ಆಸೋತ್ರಗಳಿಗೆ ಸ್ಪಂದಿಸ್ಬೇಕಾಗ್ತದೆ ಶೇಕಡ ತೊಂಬತ್ತರಷ್ಟು ಜನ ಅವ್ರ ಹತ್ರ ಕೈನಲ್ಲಿ ಹಣ ಇರಲ್ಲ ಐದು ಗ್ಯಾರಂಟಿಗಳು ಈ ಭರವಸೆಗಳನ್ನು ಒಳಗೊಂಡಿರ್ತಕ್ಕಂಥ ಜಾರಿ ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿ ಬಜೆಟ್ ಇದು ಐದು ಗ್ಯಾರಂಟಿಗಳಿಗೆ ಈ ವರ್ಷದಲ್ಲಿ ಬೇಕಾಗಿರ್ತಕ್ಕಂಥ ಹಣ ಒಟ್ಟು ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ನಾವು ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಹಣ ಒದಗಿಸ್ತೀವಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗದೇ ರೀತಿ ನೋಡ್ಕೊಂಡಿದ್ದೀವಿ ಎಪ್ಪತ್ತಾರು ಕಾರ್ಯಕ್ರಮಗಳನ್ನು ಜಾರಿ ಕೊಡಲಿಕ್ಕೆ ಘೋಷಣೆ ಮಾಡಿದ್ದೀನಿ ನಮ್ಮ ಗ್ಯಾರಂಟಿಗಳಾದಂಥ ಗೃಹಲಕ್ಷ್ಮಿ ಆಗಸ್ಟ್ ಹದಿನೈದಕ್ಕೆ ಮುಕ್ತಾಯ ಆಗ್ತದೆ ಸ್ವಾತಂತ್ರ್ಯ ದಿನೋತ್ಸವ ಅಥವಾ ಅದರ ನೆಕ್ಸ್ಟ್ ಡೇ ಮೊದಲನೇ ಕಂತು ಬಿಡುಗಡೆ ಆಗ್ತದೆ ಏನು ನಮ್ಮ ಐದು ಗ್ಯಾರಂಟಿ ಇದೆ ಆ ಐದು ಗ್ಯಾರಂಟಿಗಳನ್ನು ಕೂಡ ನಾವು ಕಾರ್ಯರೂಪಕ್ಕೆ ತಂದು ಜನರ ಕೆಲವು ಇನ್ನ ಮ್ಯಾನಿಫೆಸ್ಟೋ ಕೆಲವು ವಿಚಾರಗಳು ಏನು ಹೇಳಿದ್ದೋ ಅದು ಕೂಡ ಕೆಲವೆಲ್ಲ ಸೇರಿಸಿದ್ದೇವೆ ಸೊ ಒಟ್ಟಾರೆ ಇಡೀ ದೇಶದಲ್ಲೇ ಯಾವ ಸರ್ಕಾರ ಕೂಡ ಕೊಟ್ಟು ಮಾತನ್ನು ಈ ರೀತಿ ಉಳಿಸ್ಕೊಂಡಿರಲಿಲ್ಲ ನಮ್ದು ಎಲ್ಲ ಪ್ಲಾನಿಂಗ್ ಎಲ್ಲ ಆಗ್ತಾಯಿದೆ ಬೆಂಗಳೂರು ಆಗಿರ್ಬೋದು ನೀರಾವರಿ ಇರ್ಬೋದು ಬೇರೆ ಬೇರೆ ಎಲ್ಲ ಇಲಾಖೆಯಲ್ಲೂ ನಾವು ಮುಚ್ಚಿದ್ದಾಗೆ ನಾವು ಮಾತಾಡ್ಕೊಂಡಿದ್ದು ನಮ್ಗೆ ಗೊತ್ತಿದೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಯೋಜನೆಗಳನ್ನ ತೆಗೆದುಕೊಳ್ಬೇಕು ಅಂತಿದೆ ಬೆಂಗಳೂರಿನ ಬೊಮ್ಮಾಯಿಯವರು ಬೈದರು ಸಿಎಂ ಸಿದ್ದರಾಮಯ್ಯ ಅವರು ಭೂತ್ ಕಾಲದಲ್ಲಿದ್ದಾರೆ ಇದು ರಿವರ್ಸ್ ಗೇರ್ ಸರ್ಕಾರ ಸುಳ್ಳು ಹೇಳೋ ಸರ್ಕಾರ ನನಗೆ ಸಿದ್ದರಾಮಯ್ಯನವರು ಬಹಳ ಆಶ್ಚರ್ಯ ಆಯಿತು ಬಜೆಟ್ ಭವಿಷ್ಯ ಹೇಳಬೇಕು ಇದು ರಾಜಕೀಯ ಬಜೆಟ್ ನಾವು ಹಿಂದೆ ಹೋಗಬೇಕಾ ಮುಂದೆ ಹೋಗ್ಬೇಕಾ ಇದು ರಿವರ್ಸ್ ಗೇರ್ ಸರ್ಕಾರ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದು ರವಿಕುಮಾರ್ ಆನ್ಲೈನ್ನಲ್ಲಿ ಮದುವೆ ನೋಂದಣಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಮೂಲಕ ಲವ್ ಜಿಹಾದ್ಗೆ ಪ್ರೇರಣೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇದು ಹಿಂದೂ ವಿರೋಧಿ ಬಜೆಟ್ ಅಲ್ಪಸಂಖ್ಯಾತರಿಗೆ ಭರಪೂರ ಹಣಕಾಸು ಒದಗಿಸಿದ್ದಾರೆ ರೈತ ಮತ್ತು ಹಿಂದೂ ವಿರೋಧಿ ಬಜೆಟ್ ಅಂತ ರವಿಕುಮಾರ್ ಹೇಳಿದ್ದು ಎಸ್ ಕೇಳಿಸ್ಕೊಳ್ಳಿ ಒಂದು ಸಲ ಅವರು ಭೂತಕಾಲದಲ್ಲಿದ್ದಾರೆ ಸಾಮಾನ್ಯ ಭವಿಷ್ಯ ಒಂದು ವರ್ಷದ ಭವಿಷ್ಯವನ್ನು ಬಜೆಟ್ ಹೇಳ್ತದೆ ಇವರು ಭೂತಕಾಲದಲ್ಲಿದ್ದಾರೆ ರಾಜಕೀಯ ಪ್ರೇರಿತವಾಗಿರುವಂಥ ಇಟ್ ಇಸ್ ಅ ಪೊಲಿಟಿಕಲ್ ಬಜೆಟ್ ಇದೊಂದು ಸುಳ್ಳು ಹೇಳುವಂಥ ಸರ್ಕಾರ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ ನಾವು ಹಿಂದೆ ಮುಂದೆ ಮುಂದೋಗ್ಬೇಕಾ ಇದೊಂದು ರಿವರ್ಸ್ ಗೇರ್ ಇರುವಂಥ ಒಂದು ಸರ್ಕಾರ ಅಂತ ಸಾಬೀತಾಗಿದೆ ಈ ಬಜೆಟ್ನಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮೂಲಕ ಮದುವೆ ಆಗ್ತಕ್ಕಂಥಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಿಂದೂ ತರುಣಿಯರು ಅಲ್ಪಸಂಖ್ಯಾತ ತರುಣರು ಇದರಲ್ಲಿ ಸೆಳೆತಕ್ಕೆ ಒಳಗಾಗಿ ಲವ್ ಜಿಹಾದ್ಗೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ಹೊತ್ತನ್ನು ಕೊಡ್ತಕ್ಕಂಥ ಬಜೆಟ್ ಇದಾಗಿದೆ ಹಾಗಾಗಿ ಇದೊಂದು ಹಿಂದೂ ವಿರೋಧಿ ಬಜೆಟ್ ರೈತ ವಿರೋಧಿ ಬಜೆಟ್ ಶಿಕ್ಷಣ ವಿರೋಧಿ ಬಜೆಟ್ ಕೂಡ ಆಗಿದೆ ಅಲ್ಪಸಂಖ್ಯಾತರ ಕೇಂದ್ರಿತವಾಗಿರ್ತಕ್ಕಂಥ ಬಜೆಟ್ ಆಗಿದೆ ಇದೊಂದು ಹಿಂದೂ ವಿರೋಧಿ ಬಜೆಟ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹಿಂದಿನ ಸರ್ಕಾರಗಳ ಮೇಲೆ ಗೂಬೆ ಕೂಡಿಸೋ ಬಜೆಟ್ ಇದು ಇವ್ರು ಏನು ಮಾಡ್ತಾರೆ ಅನ್ನೋದಿಲ್ಲ ಮೊದಲ ವರ್ಷ ಎಂಬತ್ತೈದು ಸಾವಿರ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಜನರ ಸ್ವಾವಲಂಬಿ ಜೀವನಕ್ಕೆ ಬಜೆಟ್ ಪೂರಕ ಆಗಿಲ್ಲ ನಿತ್ಯ ಕೇಂದ್ರ ಸರ್ಕಾರ ದೂರಿದರೆ ಅವರು ನೆರವಿಗೆ ಬರೋದಿಲ್ಲ ಮಾದರಿ ಬಜೆಟ್ ಅಂತಿದ್ದಾರೆ ಇದೊಂದು ನಿಂದನಾ ಬಜೆಟ್ ಅಂದರು ಅದಕ್ಕೆ ಕೃಷಿ ಸಚಿವ ಚಲೋ ರಾಯಸ್ವಾಮಿ ಅವರು ವಿರೋಧ ಪಕ್ಷದವರಲ್ವ ಸಹಜ ಟೀಕೆ ಮಾಡೋದು ಅನೇಕ ಇಲಾಖೆಗಳಲ್ಲಿ ಹಲವು ಕಾರ್ಯಕ್ರಮ ರೂಪ ರೂಪಿಸಿದ್ದಾರೆ ನಮ್ಮ ಇಲಾಖೆ ನಂದಿನಿ ಬ್ರ್ಯಾಂಡ್ ಮಾಡಲು ನಿರ್ಧಾರ ಮಾಡಿದೆ ಅಂದರೆ ರೈತರ ಉತ್ಪನ್ನಗಳನ್ನು ನಂದಿನಿ ಮಾದರಿಯಲ್ಲಿ ಒಂದು ಬ್ರ್ಯಾಂಡ್ ಮಾಡಿ ಸೇಲ್ ಮಾಡಬೇಕು ಅನ್ನೋದು ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ರೆ ಇವತ್ತು ಅದನ್ನು ಅವರು ಹೇಳ್ತಾ ಇದ್ದಾರೆ ಸದನದಲ್ಲಿ ಬಂದು ಇರೋ ಕುಮಾರಸ್ವಾಮಿ ಅವರು ಬಜೆಟ್ ಬಗ್ಗೆ ಮಾತಾಡೋದು ಒಳ್ಳೆಯದಲ್ಲ ಕೇಳಿಸ್ಕೊಳ್ತೀವಿ ಇದು ಕೇವಲ ಕೇಂದ್ರ ಸರ್ಕಾರ ಮತ್ತು ಹಿಂದಿನ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಒಂದು ಬಜೆಟ್ ಅಷ್ಟೇ ಅದು ಹೊರತುಪಡಿಸಿದ್ರಲ್ಲಿ ಏನು ವಿಶೇಷ ಇಲ್ಲ ಇವರು ಏನು ಮಾಡ್ತೀವಿ ಅನ್ನೋದ್ರ ಏನಿಲ್ಲ ಇಲ್ಲಿ ಬಂಡವಾಳ ಇಲ್ಲಿ ಆಯ್ತಪ್ಪ ಅವರಿಂದ ಹಿಂಗಾಗಿದೆ ಈಗ ನೀವು ಇದೊಂದೇ ವರ್ಷ ಎಂಬತ್ತೈದು ಸಾವಿರ ಕೋಟಿ ಸಾಲಕ್ಕೆ ಆಗ್ತಾ ಆಗ್ತಾಯಿದ್ದೀರಲ್ಲ ಪ್ರತಿನಿತ್ಯ ನೀವು ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡಿದ್ರು ಅನ್ಯಾಯ ಮಾಡಿದ್ರು ಅಂತ ಹೇಳಿ ನೀವು ಜಾಗ್ರೆ ಹೊಡೆದ್ರೆ ನಮ್ಮ ನೆರವು ಬೇಕಾದಾಗ ಎಲ್ಲಿಂದ ಬರ್ತಾರಾಗ ಅವರು ಇಡೀ ದೇಶಕ್ಕೆ ಭಾರತ ದೇಶಕ್ಕೆ ಸಂದೇಶ ಕೊಡ್ತಕ್ಕಂಥ ಇವತ್ತಿನ ಬಜೆಟ್ ಇದು ಎಲ್ಲರೂ ಒಪ್ತಾರೆ ಅದರ ವಿರೋಧ ಪಕ್ಷದವರು ಟೀಕೆ ಮಾಡ್ಬೋದು ಸಹಜವಾಗಿ ಅನೇಕ ಇಲಾಖೆಗಳಲ್ಲಿ ಕಾರ್ಯಕ್ರಮಗಳನ್ನು ಇನ್ಕ್ಲೂಡ್ ಮಾಡಿ ಅಭಿವೃದ್ಧಿನೂ ಸಹ ಮುಂದುವರ್ಸ್ಕೊಂಡು ನಂದಿನಿ ಮಿಲ್ಕ್ ಥರ ನಾವು ಒಂದಷ್ಟು ಇದನ್ನು ಬ್ಯಾಂಡ್ ಮಾಡಬೇಕು ಅಂತಿದ್ದೀವಿ ಅದನ್ನು ಮುಂದುವರಿಸಿದ್ದಾರೆ ಈ ರಾಜ್ಯದ ಒಂದು ಬಜೆಟನ್ನು ಗೊತ್ತೇ ಮಾಡೋ ಸಂದರ್ಭದಲ್ಲಿ ಅವರು ಇಲ್ಲಿದ್ದು ಹೇಳ್ತಕ್ಕಂಥ ಸುತ್ತನ ಅಥವಾ ಹೊರ್ಗಡೆ ಇಟ್ಕೊಂಡು ಟೀಕೆ ಮಾಡೋ ಸುತ್ತ ನನಗೆ ಗೊತ್ತಿಲ್ಲ ನಿಮಗೆ ಬಿಟ್ಟು ಭಾಳ ದೊಡ್ಡವರಿದ್ದಾರೆ ಅವರು ಹಾಂ ನೀವು ಯೋಚನೆ ಮಾಡಿ ಅವ್ರದನ್ನ ಕಾಮೆಂಟ್ಸೇ ಹಾಕೋದಲ್ಲ ಬಜೆಟ್ ಸೆಷನ್ಗೆ ಬರಲ್ಲ ಅಂದರೆ ನಾನು ಹಣ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸಾರಿ ಬಜೆಟ್ ಪಾಡಿಗೆ ಬಜೆಟ್ ಬಜೆಟ್ ನಂತರದ ಅಭಿನಂದನೆಗಳು ಇದೆಲ್ಲ ನಡೀತಾ ಇದ್ರೆ ಒಂದು ಒಂದು ಸೀರಿಯಸ್ ಸೆಕ್ಯೂರಿಟಿ ಲ್ಯಾಪ್ಸ್ ಆಯ್ತು ಒಬ್ಬ ಮನುಷ್ಯ ಅಧಿವೇಶನಕ್ಕೆ ಬಂದು ಕೂತ್ಕೊಂಡ್ರು ಬಹಳ ಸೀರಿಯಸ್ ಸೆಕ್ಯೂರಿಟಿ ಲ್ಯಾಪ್ಸ್ ಇದು ನಿಮಗೆ ಅಲ್ಲಿ ಹೋಗಿದರೆ ನಿಮಗೆ ಗೊತ್ತಿರುತ್ತೆ ಎಂಟ್ರಾದರೆ ಒಂದು ಫ್ಲೋರ್ನಲ್ಲಿ ಶಾಸಕರಗಳ ಪ್ರವೇಶಕ್ಕೆ ಪ್ರತ್ಯೇಕವಾದ ಮಾರ್ಗ ಇದೆ ಅಲ್ಲಿ ಶಾಸಕರು ಬಿಟ್ಟು ಅವ್ರ ಪಿಯಗಳು ಹೋಗಂಗಿಲ್ಲ ಇಲ್ಲಿ ಒಳಗಡೆ ಈ ಜಾಗ ಇದೆಯಲ್ಲ ಶಾಸಕರಿಗೆ ಮಾತ್ರ ಅದು ಗಲಾಟೆ ಆದರೆ ಮಾರ್ಷಲ್ಗಳು ಬರ್ತಾರೆ ಹಿಂದೂ ಒಂದು ಸಲ ಜೋರು ಗಲಾಟೆ ಐತಿ ನಮ್ಮ ಹೊಸದುರ್ಗದ ಶಾಸಕರು ಗುಳಿಹಟ್ಟಿ ಶೇಖರ್ ಅವ್ರು ಅಂಗೀಹರ್ಕಂಡ್ರಲ್ಲ ಅವಾಗ ಪತ್ರಕರ್ತರು ಹೋಗ್ಬಿಟ್ಟಿದ್ರು ಇಲ್ಲಿ ರೇರೆಸ್ಟ್ ಆಫ್ ದ ರೇರ್ ಅನ್ನೋ ಥರ ಇವತ್ತು ಒಬ್ಬ ವ್ಯಕ್ತಿ ಸುಮ್ಮನೆ ಒಳಗೆ ಬಂದಿದ್ದು ದೇವದುರ್ಗದ ಶಾಸಕಿ ಕರಮ್ಮ ಅವರ ಅವರ ಅವರಿಗೆ ಅಸೈನ್ ಆಗಿರೋ ಸೀಟ್ನಲ್ಲಿ ಕೂತ್ಕೊಂಡಿತ್ತು ಶರಣಗೌಡ ಕಂದುಕೂರಿದಾರಲ್ಲ ಎಮ್ ಎಲ್ ಎ ಅವರಿಗೆ ಡೌಟ್ ಬಂತು ಇವ್ರು ಯಾರು ಅವರು ಪಕ್ಕದಲ್ಲಿರೋ ಇನ್ನೊಬ್ಬ ಶಾಸಕರಿಗೆ ಹೇಳ್ತಾರೆ ಯಾರಿವರು ನನಗೂ ಗೊತ್ತಿಲ್ವಲ್ಲ ಅಂತಾರೆ ನಿಮಗೆ ಒಂದು ಶಾಸಕರಿಗೆ ಪ್ರವೇಶ ಇದೆ ಮೂರು ಮೂರು ಡೋರ್ಗಳಿದ್ದಾವೆ ಅನಿಸುತ್ತೆ ಶಾಸಕರು ಒಳಗೆ ಬರೋಕ್ಕೆ ಹೊರಗೆ ಹೋಗೋಕ್ಕೆ ಎದುರುಗಡೆಯೇ ಸ್ಪೀಕರ್ ಕೂತಿರ್ತಾರೆ ಸ್ಪೀಕರ್ ಎಡ ಭಾಗ ಇದೆಯಲ್ಲ ಅಲ್ಲಿ ಪ್ರತ್ಯೇಕವಾದ ಡೋರ್ ಇದೆ ಅದು ಪ್ರೆಸ್ ಗ್ಯಾಲರಿ ಪತ್ರಕರ್ತರಿಗೆ ಮಾತ್ರ ಇರುವಂಥದ್ದು ಸ್ಪೀಕರ್ ಬಲಭಾಗದಲ್ಲಿ ಅಧಿಕಾರಿಗಳ ಗ್ಯಾಲರಿ ಇರುತ್ತೆ ಅವತ್ತಿನ ಪ್ರಶ್ನೋತ್ತರ ಯಾರಿಗೂ ಯಾರು ಉತ್ತರ ಕೊಡಬೇಕು ಅವ್ರಿಗೆ ಮಿನಿಸ್ಟ್ರಿಗೆ ಅಸಿಸ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಕೂತ್ಕೊಂಡಿರ್ತಾರೆ ಸ್ಪೀಕರ್ ಹಿಂಗೆ ಕೂತ್ಕೊಂಡಿರ್ತಾರೆ ಅಂದರೆ ಮೇಲ್ಗಡೆ ಫಸ್ಟ್ ಫ್ಲೋರ್ನ ಸುತ್ತೂ ಕಡೆ ಅದು ವಿಸಿಟರ್ಸ್ ಗ್ಯಾಲರಿ ಅದು ನೋಡೋದಕ್ಕೆ ಬರ್ತಾರಲ್ಲ ಅಧಿವೇಶನ ಹೆಂಗೆ ನಡೆಯುತ್ತೆ ನೋಡಿ ಯಾರಾದರೂ ಅಲ್ಲಿ ಪಾಸ್ ಇಟ್ಕೊಂಡು ಯಾರಾದರೂ ಬರ್ಬೋದು ವಿಸಿಟರ್ಸ್ ಗ್ಯಾಲ್ರಿ ಇಲ್ಲಿ ಕಲಾಪ ವರದಿ ಮಾಡೋದಕ್ಕೆ ಖಾಸಗಿ ಸುದ್ದಿವಾಹಿನಿಗಳಿಗೆಲ್ಲ ಅವಕಾಶ ಇದ್ದಾಗ ನಮ್ಮ ಕ್ಯಾಮರಾಗಳೆಲ್ಲ ಮೇಲ್ಗಡೆ ಇರ್ತಿದ್ವು ಅಲ್ಲಿಂದ ಮೇಲೆ ಟಾಪ್ ಆ್ಯಂಗಲ್ಲ ಲಿಂಕ್ ಶಾರ್ಟ್ ತಗೋತಿದ್ವಿ ಅಲ್ಲಿಂದಾನೇ ಸದನದಲ್ಲಿ ಬ್ಲೂ ಫಿಲಮ್ ವೀಕ್ಷಣೆ ಎಲ್ಲ ಆಗಿತ್ತು ಅದನ್ನು ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬರು ಕ್ಯಾನ್ಸಲ್ ಮಾಡಿಬಿಟ್ರು ಮೇಲ್ಗಡೆ ಯಾರು ಪತ್ರಕರ್ತರ ಕ್ಯಾಮ್ ಅಂದರೆ ಖಾಸಗಿ ಸುದ್ದಿವಾಹಿನಿಗಳ ಕ್ಯಾಮ್ರಾಗಳಿಗೆ ಅವಕಾಶನೇ ಇಲ್ಲ ಅಂತ ಈಗಿಲ್ಲ ಪತ್ರಕರ್ತರು ವರದಿಗಾರರು ಕುತ್ಕೋಬೋದು ಸ್ಪೀಕರ್ ಎಡಗಡೆಯ ಪ್ರೆಸ್ ಗ್ಯಾಲರಿಲಿ ಈ ಮನುಷ್ಯ ವಿಸಿಟರ್ಸ್ ಗ್ಯಾಲರಿಗೆ ಪಾಸ್ ತಗೊಂಡಿದ್ದಾರೆ ಅಂದರೆ ಮೇಲಿನ ಫ್ಲೋರಿಗೆ ಹೋಗಿ ಅಲ್ಲಿ ವಿಸಿಟರ್ ಗ್ಯಾಲರಿಯಲ್ಲಿ ಪ್ರವೇಶ ಮಾಡಿ ಮೇಲೆ ಕುತ್ಕೊಂಡು ಅಧಿವೇಶನ ಹೆಂಗೆ ನಡೆಯುತ್ತೆ ಅಂತ ನೋಡಬೇಕು ಅದಕ್ಕೋಸ್ಕರ ಪಾಸ್ ತಗೊಂಡಿರೋದು ಇವರು ಸೀದಾ ಬಂದಿದ್ದು ಎಮ್ ಎಲ್ ಎಗಳ ಗೇಟ್ಗೆ ಆ ಬಾಡಿ ಲ್ಯಾಂಗ್ವೇಜ್ ಹಂಗಿತ್ತು ಏನೋ ಮಾರ್ಷಲ್ಗಳು ಯಾರು ಅಂದರೆ ನಾನು ಎಮ್ ಎಲ್ ಎ ಅಂದ್ರಂತೆ ಎಪ್ಪತ್ತು ಜನ ಹೊಸಬ್ರಿದ್ದಾರೆ ರೀ ಫಸ್ಟ್ ಟೈಮ್ ಎಮ್ ಎಲ್ ಎಗಳು ಫಸ್ಟ್ ಅಧಿವೇಶನ ನಡೀತಾ ಇದೆ ಮಾರ್ಷಲ್ಗಳಿಗೆ ಹೆಂಗೆ ಗೊತ್ತಿರುತ್ತೆ ಯಾರು ಎಮ್ ಎಲ್ ಎ ಹೌದು ಯಾರು ಎಮ್ ಎಲ್ ಎ ಅಲ್ಲ ಸರ್ಕಾರ ಅಸ್ತಿತ್ವಕ್ಕೆ ಬಂದು ನಾಲ್ಕೈದು ವರ್ಷ ಆದರೂ ಕೆಲವು ಎಮ್ ಎಲ್ ಎಗಳ ಮುಖಪರಿಚಯ ನಮಗೂ ಇರೋದಿಲ್ಲ ಪತ್ರಕರ್ತರಿಗೂ ಇರೋದಿಲ್ಲ ನಾವು ದಿನ ಬೆಳಗಾದರೂ ಅವ್ರ ಸುದ್ದಿಗಳನ್ನು ಹಾಕ್ತಿರ್ತೀವಿ ಅವರಾಗಲೇ ಬಂದು ಹೇಳ್ಕೊಳ್ಳೋ ತನಕ ಎಮ್ ಎಲ್ ಎ ಅಂತ ಗೊತ್ತಾಗೋದಿಲ್ಲ ಅಂಥದ್ರಲ್ಲಿ ಈಗಷ್ಟೇ ಅಧಿವೇಶನ ಶುರುವಾಗಿರೋದು ಮೊದಲನೇ ಅಧಿವೇಶನ ಐದನೇ ದಿವಸ ನಾನು ಎಮ್ ಎಲ್ ಎ ಅಂದಿದ್ದಾರೆ ಮಾರ್ಷಲ್ ಇರ್ಬೋದು ಅನ್ಕೊಂಡು ಒಳಗೆ ಬಿಟ್ಟುಬಿಟ್ಟಿದ್ದಾರೆ ಸೀದಾ ಬಂದು ಉದ್ದೇಶ ಏನಿತ್ತು ಯಾಕೆ ಈ ಮನುಷ್ಯ ಹಿಂಗೆ ಮಾಡಿದ್ನೋ ಗೊತ್ತಿಲ್ಲ ಸೀದಾ ಬಂದು ದೇವದುರ್ಗದ ಶಾಸಕಿ ಕರಮ್ಮ ಅವರ ಸೀಟ್ನಲ್ಲಿ ಕೂತ್ಕೊಂಡಿತ್ತು ಹದಿನೈದು ನಿಮಿಷ ಈಗ ಎಮ್ ಎಲ್ ಎಗಳಿಗೂ ಒಬ್ಬರು ಮುಖಪರಿಚಯ ಒಬ್ಬರಿಗಿಲ್ಲ ಎಪ್ಪತ್ತು ಜನ ಹೊಸಬರು ಬಂದಿರುವ ಸಂದರ್ಭದಲ್ಲಿ ಈ ಕಂದುಕೂರಿಗೊಂದು ಡೌಟ್ ಬಂದಿದೆ ಅವರು ಪಕ್ಕದಲ್ಲಿದ್ದವ್ರು ಕೇಳಿದ್ದಾರೆ ಯಾರು ಇವರು ಅಂತ ಮೊಳಕಾಲ್ಮೂರು ಶಾಸಕರು ಅಂದ್ರಂತೆ ಅವಾಗ ಡೌಟ್ ಬಂದಿದೆ ಅವ್ರಿಗೆ ಇದೇನು ಹೇಳಿ ಜಿ ಟಿ ದೇವೇಗೌಡರಿದ್ದರು ಅವರು ಪಕ್ಕದಲ್ಲಿ ಜಿ ಟಿ ದೇವೇಗೌಡರನ್ನು ಕೇಳಿದ್ದಾರೆ ಇವ್ರು ಯಾರು ಅಂತ ಆಮೇಲೆ ಅವ್ರನ್ನೇ ಕೇಳಿದ್ರಂತೆ ತಾವು ಯಾರು ಅಂತ ಮೊಳಕಾಲ್ಮೂರು ಶಾಸಕರು ಅಂದಿದ್ದಾರೆ ಇವ್ರಿಗೆ ತಕ್ಷಣ ಅಲರ್ಟ್ ಆಗಿದೆ ಎದ್ದು ನಿಂತು ಸ್ಪೀಕರ್ ಹೇಳಿದ್ದಾರೆ ಹೊರಗಡೆ ಬಂದಿದ್ದಾರೆ ಈ ಮನುಷ್ಯ ಲಕ್ಕಿಲಿ ಸಿಕ್ಕಿದ್ದಾರೆ ಡ ಲುಕ್ ಲೈಕ್ ಏನು ಯಾರದೋ ಪ್ರಾಣಕ್ಕೆ ಅಪಾಯ ಮಾಡಬಲ್ಲಂಥದ್ದು ಅಂತಲ್ಲ ಬಟ್ ಇಟ್ ಈಸ್ ಅ ಸೀರಿಯಸ್ ಸೆಕ್ಯೂರಿಟಿ ಲ್ಯಾಪ್ಸ್ ಭಾಳ ಗಂಭೀರವಾದ ಭದ್ರತಾ ಲೋಪಾಯಿತು ವಶಕ್ಕೆ ತಗೊಂಡಿದ್ದಾರೆ ವಿಚಾರಣೆ ನಡೀತಾ ಇದೆ ಒಬ್ಬ ವಕೀಲ ಅಂತೆ ರುದ್ರ ಅಂತ ಹೆಸರು ಎಪ್ಪತ್ತ್ಮೂರು ವರ್ಷ ವಯಸ್ಸು ಚಿತ್ರದುರ್ಗದವರು ಇದಕ್ಕೆ ಬಂದಿದ್ರು ಏನೋ ಬಜೆಟ್ ಅಧಿವೇಶನ ನೋಡಬೇಕು ಅಂತಲೇ ಬಂದಿದ್ದಾರೆ ಸಂದರ್ಶಕರ ವಿಸಿಟರ್ಸ್ ಗ್ಯಾಲರಿಗೆ ಪಾಸು ತಗೊಂಡಿದ್ದಾರೆ ವಿಸಿಟರ್ಸ್ ಗ್ಯಾಲರಿ ಒಳಗೆ ಹೋಗಿ ಕೂತ್ಕೋಬೇಕಾಗಿತ್ತು ಇಲ್ಲಿ ಬಂದಿದ್ದಾರೆ ಇಂಥ ಲ್ಯಾಪ್ಸ್ ಆದಗಿದ್ದ ಉದಾಹರಣೆಗಳಿಲ್ಲ ನಾನು ಹೇಳಿದ್ನಲ್ಲ ಒಂದೆರಡು ಇನ್ಸಿಡೆಂಟ್ಗಳಾಗಿದ್ದಾವೆ ಮಾರ್ಷಲ್ಗಳು ಹೋಗ್ತಾರೆ ಇಲ್ಲಿ ಮಾರ್ಷಲ್ ವೈಟ್ ಆ್ಯಂಡ್ ವೈಟ್ ಡ್ರೆಸ್ನಲ್ಲಿ ಇರ್ತಾರೆ ಆ್ಯಕ್ಚುಲಿ ಅವರು ಪೊಲೀಸರೇ ಈ ಅಧಿವೇಶನದ ಡ್ಯೂಟಿಗೆ ಹಾಕಿದಾಗ ಸಪ್ರೇಟ್ ಯೂನಿಫಾರ್ಮ್ ಕೊಟ್ಟಿರ್ತಾರೆ ಅವರು ರೆಗ್ಯುಲರ್ ಪೊಲೀಸ್ ಅಲ್ಲಿ ಕಾನ್ಸ್ಟೇಬಲ್ಸು ಹೆಡ್ ಕಾನ್ಸ್ಟೇಬಲ್ಸು ಎ ಎಸ್ ಐ ಪಿ ಎಸ್ ಐ ಇನ್ಸ್ಪೆಕ್ಟರ್ಗಳೇ ಇರ್ತಾರೆ ಅವರು ಗಲಾಟೆ ನಡೆದ್ರೆ ಒಳಗಡೆ ಬರ್ತಾರೆ ಸ್ಪೀಕರ್ ಹೇಳ್ತಾರೆ ಏ ಮಾರ್ಷಲ್ ಇವ್ರನ್ನ ಹೇಳೋದು ಅಂದ್ರೆ ಅಲ್ಲಿಗೆ ಬಂದು ಕರ್ಕೊಂಡು ಅವರು ಅದನ್ನು ಹೊರತುಪಡಿಸಿದರೆ ಸೆಕ್ಯೂರಿಟಿ ವಿಷಯದಲ್ಲಿ ಒಬ್ಬ ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಒಳಗಡೆ ಬರ ಅಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಒಳಗಡೆ ಬರಂಗಿಲ್ಲ ಆ ನಿಯಮ ಮೀರಿದವರು ಶಂಕರ ಬಿದ್ರೆ ಗಲಾಟೆ ಆದಾಗ ಹೊರಗಡೆ ಹಾಕಬೇಕಾಗಿ ಬಂತು ಹೇಳ್ತಾ ಕೂತ್ಕೊಂಡ್ರೆ ಭಾಳ ಹಳೆ ಕತೆ ದೊಡ್ಡ ಕತೆ ಅದು ಬಹುಮತ ಸಾಬೀತುಪಡಿಸಬೇಕಾದ ವಿಷಯ ಬಂದಿತ್ತು ಬಿದಿರಿ ಶಂಕರ್ ಬಿದ್ರಿ ಅವರು ಒಳಗಡೆ ಬಂದು ಶಾಸಕರನ್ನು ಹೊರಗಡೆ ತಗೊಂಡೋಗಿದ್ರು ಅವಾಗ ಏನು ಅದೊಂದು ಫೋಟೋ ಇದೆ ಐಕಾನಿಕ್ ಫೋಟೋ ಅದು ಶಂಕರ ಬಿದ್ರಿ ಮೇಲೆ ಉಗ್ರ ಪ್ರತಾಪ ತೋರಿಸ್ತಾ ಇರೋ ಫೋಟೋ ಶಂಕರ್ ಬಿದಿರಿ ಬಂದಿದ್ರಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಅಷ್ಟು ಬಿಗಿ ಭದ್ರತೆ ಅಷ್ಟು ನಿಯಮಗಳಿರುವಂಥ ಜಾಗ ಅದು ಅಲ್ಲಿ ಎಮ್ ಎಲ್ ಎ ವಾಕಿಂಗ್ ಸ್ಟಿಕ್ ತಗೊಂಡು ಬರಬೇಕಿದ್ದರೆ ಪರ್ಮಿಷನ್ ತಗೋಬೇಕು ಆಯುಧ ಅಲ್ಲ ಅದಂತೂ ಕೊಡೆ ತಗೊಂಬರಂಗಿಲ್ಲ ಒಳಗೆ ಅಂಥ ಕಠಿಣ ನಿಯಮಗಳಿರುವಲ್ಲಿ ಒಬ್ಬ ಹಿಂಗೆ ನಡ್ಕೊಂಬಂದ್ಬಿಟ್ಟ ಸ್ಪೀಕರ್ ಯು ಟಿ ಖಾದ್ರೆ ಅದನ್ನು ಬಹಳ ಸೀರಿಯಸ್ಸಾಗಿ ತಗೊಂಡಿದ್ದಾರೆ ವಿಧಾನಸೌಧ ಇಸ್ ಅ ಡಿವಿಷನ್ ಅಲ್ಲೊಬ್ಬ ಡಿ ಸಿ ಪಿ ಇದ್ದಾರೆ ಡಿ ಸಿ ಪಿ ಕೂಡ ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಗೌಡ ಅಂತ ಡಿ ಸಿ ಪಿ ಶರಣಗೌಡ ಕಂದ್ಕೂರು ಮಾತಾಡಿದ್ದಾರೆ ಇದರ ಬಗ್ಗೆ ಎಸ್ ಶರಣಗೌಡ ಕಂದಕೂರು ಮತ್ತು ಗೌಡ ಡಿ ಸಿ ಪಿ ಮಾತಾಡಿದ್ದಾರೆ ಕೆಳಸ್ಕೊಂಡು ನಮ್ಮ ದೇವದುರ್ಗ ಶಾಸಕಿ ಕರಿಯಮ್ಮ ಅವರು ನನ್ನ ಮುಂದಗಡೆ ಸೀಟಿಗೆ ಬದ್ದು ಕೊಡ್ತಾರೆ ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಈಗಾಗಲೇ ನಾವು ಸುಮಾರು ದಿನಗಳಿಂದ ನಾಲ್ಕೈದು ದಿನದಿಂದ ಎಲ್ಲ ಶಾಸಕರು ಯಾರ್ಯಾರು ಅಂತ ಸ್ವಲ್ಪ ಎಲ್ಲರೂ ನಮಗೆಲ್ಲ ಚಿರಪರಿಚಿತ್ತರು ನಾನು ಅವರಿಗೆ ನಮ್ಮ ಪಕ್ಕದಾಗ ಡಿ ಹರೀಶ್ ಗೌಡ ಅವ್ರಿಗೆ ಕೇಳ್ತೀನಿ ಬ್ರದರ್ ಯಾರು ಇವರು ಅಂತ ಇಲ್ಲ ಯಾರು ಗೊತ್ತಿಲ್ಲ ನನಗಂತ ಹೇಳಿದ್ರು ಆಮೇಲೆ ನಾನು ಮಾರ್ಷಲ್ ಅವ್ರಿಗೆ ಕರೆದು ಹೇಳಿದೆ ಅಲ್ಲಿ ಯಾರೋ ಕೂತಿದ್ದಾರೆ ಅವ್ರಿಗೆ ಕೇಳಿ ಅಂತ ಅವ್ರು ಹೇಳ್ತಾರೆ ನಾನು ಮೊಳಕಾಲ್ಮೂರು ಎಮ್ ಎಲ್ ಎ ಅಂತ ತಿಳ್ಕೊಂಡು ಹೇಳ್ತಾರೆ ನನ್ನ ಹಿಂದೆ ವೀರೇಂದ್ರ ಪೊಪ್ಪಿಯವ್ರಿಗೆ ಕೂತಿದ್ದರು ಚಿತ್ರದುರ್ಗ ಜಿಲ್ಲೆಯವರು ಅವ್ರಿಗೆ ಕೇಳಿದೆ ಎನ್ ವೈ ಗೋಪಾಲ್ ಕೃಷ್ಣ ಅವರು ಎಲ್ಲರಿಗೂ ಚಿರಪರಿಚಿತ್ತ ಏಳು ಸಲ ಶಾಸಕರಾಗಿರ್ತಕ್ಕಂಥ ಇವರು ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಆಮೇಲೆ ಅವರು ಪದೇ ಪದೇ ಅದನ್ನೇ ಹೇಳೋದು ನಾನು ಮೊಳಕಾಲ್ಮುರು ಎಮ್ ಎಲ್ ಎ ಅಂತ ತಿಳ್ಕೊಂಡು ನಮ್ಗೆ ಸ್ವಲ್ಪ ಸಂಶಯ ಬಂದು ಆ ಕ್ಷಣಕ್ಕೆ ಕಾರ್ಯದರ್ಶಿಗಳಿಗೆ ಹೇಳಿ ಕಳಿಸ್ತೀವಿ ಅವ್ರು ಬಂದು ಯಾರೋ ಅಧಿಕಾರಿಗಳು ಬಂದು ಹೇಳಿದ್ರು ಅವ್ರಿಗೆ ಅದೇ ಉತ್ತರ ಕೊಟ್ಟರು ಆದ್ರೆ ಮಧ್ಯದಲ್ಲಿ ಉಪಮುಖ್ಯಮಂತ್ರಿ ಜೊತೆ ಹೋಗಿ ಮಾತಾಡಿ ವಿಶ್ ಮಾಡಿ ಬರ್ತಾರೆ ಅವರು ಇದು ಐತಿಹಾಸಿಕ ಬಜೆಟ್ನಲ್ಲಿ ಈ ಒಂದು ಘಟನೆಯೂ ಐತಿಹಾಸಿಕವಾಗಿರ್ತಕ್ಕಂಥದ್ದು ಖಾಸಗಿ ವ್ಯಕ್ತಿ ಏನು ವಿಧಾನಸೌಧ ಮಾರ್ಷಲ್ಸ್ಗಳು ಒಬ್ಬ ಪರ್ಸನ್ ಇಂಪರ್ಸನೇಟ್ ಮಾಡಿ ಸುಮಾರು ಎಪ್ಪತ್ತು ವರ್ಷದ ವ್ಯಕ್ತಿ ಇಂಪರ್ಸನೇಷನ್ ಮಾಡಿ ಎಮ್ ಎಲ್ ಎ ಅಂತ ಹೇಳಿ ಒಳಗಡೆ ಹೋಗಿದ್ದಾರೆ ಅವರನ್ನ ಇಮಿಡಿಯೇಟಾಗಿ ಮಾರ್ಷಲ್ಸ್ಗಳು ಐಡೆಂಟಿಫೈ ಮಾಡಿ ಇವನು ಇಂಪರ್ಸನೇಟ್ ಮಾಡಿರೋ ವ್ಯಕ್ತಿ ಅಂತ ಹೇಳಿ ಇಮಿಡಿಯೇಟಾಗಿ ಅವ್ರನ್ನ ಕರ್ಕೊಂಡ್ಬಂದು ವಿಧಾನಸೌಧ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಫರ್ದರ್ ನಾವು ಅದನ್ನು ತನಿಖೆ ಮಾಡ್ತಿದ್ದೀವಿ ಫರ್ದರ್ ಅವರಿಂದ ಏನು ಆಸೆ ಇದ್ದಾರೆ ಅವರಿಂದ ಹೇಳಿಕೆಗಳು ತಗೊತಿದ್ದೀವಿ ನ್ಯಾಷನಲ್ ನ್ಯೂಸು ರಾಹುಲ್ ಗಾಂಧಿ ಅವರಿಗೆ ಇವತ್ತೊಂದು ನಿರಾಸೆ ಆಘಾತ ಆಯಿತು ಅಹಮದಾಬಾದ್ ಹೈಕೋರ್ಟ್ನಿಂದ ಮಾನನಷ್ಟ ಮೊಕದ್ದಮೆ ಕೇಸ್ನಲ್ಲಿ ಅವರಿಗೆ ಸೂರತ್ ಕೋರ್ಟು ಶಿಕ್ಷೆ ವಿಧಿಸಿ ತಮ್ಮ ಸಂಸತ್ ಸದಸ್ಯತ್ವ ಏನು ಕಳ್ಕೊಂಡಿದ್ರಲ್ಲ ಅದನ್ನು ಪ್ರಶ್ನೆ ಮಾಡ್ಕಂಡು ಹೈಕೋರ್ಟಿಗೆ ಹೋಗಿದ್ದರು ಹೈಕೋರ್ಟ್ ನಥಿಂಗ್ ಡೂಯಿಂಗ್ ಕರೆಕ್ಟಾಗಿದೆ ಸೂರತ್ ಕೋರ್ಟ್ ಹೇಳಿದ್ದು ಅಂದ್ಬಿಡ್ತು ಇದು ಒಂದೇ ಅಲ್ಲ ನಿಮ್ಮ ನಿಮ್ಮ ಮೇಲೆ ಕೇಸ್ ಇರೋದು ದೇಶದ ತುಂಬ ಹತ್ತು ಮಾನನಷ್ಟ ಮೊಕದ್ದಮೆಗಳನ್ನು ಎದುರಿಸ್ತಾ ಇದ್ದೀರಿ ನೀವು ಆ್ಯಕ್ಚುಲಿ ಸೂರತ್ ಕೋರ್ಟ್ ತನ್ನ ಜಡ್ಜ್ಮೆಂಟ್ನಲ್ಲೂ ಹೇಳಿತ್ತು ಅಂದರೆ ಇದು ಹ್ಯಾಬಿಟ್ ಇದೆ ಮಾನನಷ್ಟ ಮಾಡು ಮಾಡುವಂಥದ್ದು ರಾಹುಲ್ ಗಾಂಧಿಗೆ ಅನ್ನೋ ಮೊದಲನೇ ಸಲ ಅಲ್ಲ ನೀವು ಇಂಥ ಪ್ರಕರಣವನ್ನು ಎದುರಿಸ್ತಾ ಇರೋದು ಅಂತ ಅದನ್ನು ಅಹಮದಾಬಾದ್ನ ಹೈಕೋರ್ಟ್ ಕೂಡ ಇವತ್ತು ಹೇಳಿದೆ ಕರೆಕ್ಟ್ ಇದೆ ಸೂರತ್ ಕೋರ್ಟ್ನ ಆದೇಶ ಅಂತ ಸೂರತ್ನ ಸೆಷನ್ಸ್ ಕೋರ್ಟ್ ಇವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದು ಆ ಶಿಕ್ಷೆಯ ಆಧಾರದ ಮೇಲೆ ಆಟೋಮೆಟಿಕ್ಲಿ ವಯನಾಡಿನ ಸಂಸತ್ ಸದಸ್ಯತ್ವವನ್ನು ರಾಹುಲ್ ಗಾಂಧಿ ಕಳ್ಕಂಡಿದ್ರು ಅದನ್ನು ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟಿಗೆ ಹೋದರು ಹೈಕೋರ್ಟ್ ನಾನು ಇದರಲ್ಲಿ ಇಂಟರ್ಫಿಯರೇ ಆಗೋದಿಲ್ಲ ರಾಜಕೀಯದಲ್ಲಿ ಶುದ್ಧತೆ ಜನಪ್ರತಿನಿಧಿಗಳಿಗೆ ಶುದ್ಧ ಚಾರಿತ್ರ ಇರಬೇಕು ನಿಮ್ಮ ವಿರುದ್ಧ ದೇಶಾದ್ಯಂತ ಹತ್ತು ಮಾನಹಾನಿ ಕೇಸ್ಗಳು ದಾಖಲಾಗಿದ್ದಾವೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಒಂದು ಕೇಸ್ನಿಂದ ನಿಮ್ಮ ಮೇಲೆ ಏನೂ ಬದಲಾವಣೆ ಆಗೋದಿಲ್ಲ ಅಂತ ಹೈಕೋರ್ಟ್ನ ನ್ಯಾಯಮೂರ್ತಿ ಎಚ್ ಎಂ ಪ್ರಚಕ್ ಪೀಠದಿಂದ ಇಷ್ಟು ಹೇಳಿ ಇವರ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ರು ಸೂರತ್ ಸೆಷನ್ಸ್ ಕೋರ್ಟ್ನ ಜಡ್ಜ್ಮೆಂಟ್ ಸರಿಗಿದೆ ಅಂತ ಹೈಕೋರ್ಟ್ನಲ್ಲಿ ಜಡ್ಜ್ಮೆಂಟನ್ನು ಕ್ವಾಶ್ ಮಾಡಿಸ್ಕೋಬೇಕು ಅದಕ್ಕೊಂದು ತಡೆ ತರಬೇಕು ತಡೆ ತಂದು ಮಳೆಗಾಲದ ಅಧಿವೇಶನದಲ್ಲಿ ಭಾಗಿಯಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರಿದ್ರು ಈ ತೀರ್ಪಿನ ನಂತರ ಕಾಂಗ್ರೆಸ್ ಕೆಂಡಾಮಂಡಲ ಹೈಕೋರ್ಟ್ ವಿರುದ್ಧವೇ ಮಂಡಲ ಅನೇಕ ಕಡೆಗಳಲ್ಲಿ ರಾಹುಲ್ ಗಾಂಧಿ ಬೆಂಬಲಿಸಿ ಪ್ರತಿಭಟನೆಗಳು ಕೂಡ ನಡೆದವು ಬೆಂಗಳೂರಿನಲ್ಲೂ ನಡೆಯಿತು ಪ್ರತಿಭಟನೆ ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಪ್ರಜಾಪ್ರಭುತ್ವದಲ್ಲಿ ಇದೊಂದು ಬ್ಲ್ಯಾಕ್ ಡೇ ಕಪ್ಪು ದಿನ ಇದು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಕಾಂಗ್ರೆಸ್ನವರ ಪ್ರತಿಭಟನೆ ರಾಹುಲ್ ಗಾಂಧಿಯವರ ಅರ್ಜಿಯನ್ನು ಅಹಮದಾಬಾದ್ ಹೈಕೋರ್ಟ್ ತಿರಸ್ಕರಿಸಿದ್ದನ್ನು ಖಂಡಿಸಿ ಪ್ರಜಾಪ್ರಭುತ್ವದಲ್ಲಿ ಒಂದು ಕಪ್ಪು ದಿನ ಅಂತ ಡಿ ಸಿ ಎಂ ಸಾಹೇಬರು ಹೇಳಿದ್ರು ನಿಮ್ಗೆ ನೆನಪಿದೆ ಎಲ್ಲ ಕಳ್ಳರ ಹೆಸರು ಮೋದಿಯಂತೆ ಯಾಕಿರುತ್ತೆ ಅಂತ ಕೋಲಾರದಲ್ಲಿ ಭಾಷಣ ಮಾಡುವಾಗ ರಾಹುಲ್ ಗಾಂಧಿ ಹೇಳಿದರು ಸೂರತ್ನಲ್ಲಿ ಒಬ್ಬ ಮೋದಿ ಅನ್ನುವ ಸರ್ನೇಮ್ ಇರುವಂಥವರು ಒಬ್ಬರು ಅದರ ವಿರುದ್ಧ ಕೇಸ್ ಹಾಕಿದ್ರು ನನ್ನ ಮಾನಹಾನಿ ಆಯಿತು ಇದರಲ್ಲಿ ಕಳ್ಳರ ಹೆಸರುಗಳೆಲ್ಲ ಮೋದಿ ಅಂತ ಯಾಕಿರ್ತವೆ ಅಂತರು ಅಂತ ನಾಲ್ಕು ವರ್ಷ ವಿಚಾರಣೆ ನಡೆಯಿತು ನಾಲ್ಕು ವರ್ಷದಲ್ಲಿ ಮೂರು ಸಲ ರಾಹುಲ್ ಗಾಂಧಿ ಗುಜರಾತಿನ ಸೂರತ್ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದರು ಸೆಷನ್ಸ್ ಕೋರ್ಟ್ ಎರಡು ವರ್ಷ ಶಿಕ್ಷೆ ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸ್ತು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಿಕ್ಷೆಯಾದವರು ಆಟೋಮೆಟಿಕ್ಕಾಗಿ ತಮ್ಮ ಜನಪ್ರತಿನಿಧಿತ್ವವನ್ನು ಕಳೆದುಕೊಳ್ತಾರೆ ಅಂತ ನಮ್ಮ ಕಾನೂನು ಹೇಳುತ್ತೆ ಎರಡು ಅಥವಾ ಎರಡು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಅದು ಆ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅನರ್ಹಗೊಂಡ್ರು ಎಂಪಿ ಹುದ್ದೆಯಿಂದ ಹೈಕೋರ್ಟ್ಗೆ ಅಪೀಲ್ ಹೋಗಿದ್ರು ಹೈಕೋರ್ಟ್ ಅರ್ಜಿಯನ್ನು ಕಿತ್ತೆಸೆದಿದೆ ಈಗ ಸುಪ್ರೀಂ ಕೋರ್ಟ್ನ ಆಪ್ಷನ್ ರಾಹುಲ್ ಗಾಂಧಿ ಅವರ ಮುಂದೆ ಇದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್